ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ? ಎನಿಬಡಿ? ಟೈಪ್ಸ್ ಆಫ್ ಥಿಂಕಿಂಗ್ ಅಲ್ವಾ. ಸೊ ನಾವು ನಮ್ಮ ಸಿಲೆಬಸ್ ಪ್ರಕಾರ ಆಲ್ಮೋಸ್ಟ್ 7 ಟೈಪ್ಸ್ ಆಫ್ ಥಿಂಕಿಂಗ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಹೇಗೆ ಯಾವ್ಯಾವ ಥಿಂಕಿಂಗ್ ಪ್ರೋಸೆಸ್ ಟೈಪ್ಸ್ ಇದೆ ಅನ್ನೋದನ್ನ ಡಿಸ್ಕಸ್ ಮಾಡಿದ್ವಿ. ಸೊ ಒಂದು ಕ್ವಶನ್ ಎಲ್ಲರಿಗೂ, ಈ ಟೈಪ್ ಆಫ್ ಥಿಂಕಿಂಗ್ ಅನ್ನ ನಾವು ಯೂಸ್ ಮಾಡೋದು ಯಾವ ಪರ್ಪಸ್ಗೆ ಅಂತ, ಯಾವಾಗ ಈ ಥಿಂಕಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ? ಎನಿಬಡಿ ಯಾವಾಗ ಸ್ಟಾರ್ಟ್ ಮಾಡ್ತೀರಿ ಥಿಂಕಿಂಗ್ ಪ್ರೋಸೆಸ್? ಯಾವಾಗ ಸ್ಟಾರ್ಟ್ ಮಾಡ್ತೀರಿ ಅಂದ್ರೆ, ನೀವು ಹಿಂಗ್ ಕೇಳಿದ್ರಲ್ಲ ಸರ್ ಈಗ ಸ್ಟಾರ್ಟ್ ಮಾಡ್ತೀವಿ, ಒಂದು ಕಾನ್ಸೆಪ್ಟ್ ಬಗ್ಗೆ ನಮಗೆ ಯಾವ್ದಾದ್ರು ಒಂದು ಸಿಚುಯೇಷನ್ ಕಾನ್ಸೆಪ್ಟ್ ಸರ್ ಸೆನ್ಸೇಷನ್ ಎನಿ ಸೆನ್ಸೇಷನ್ ಆದಾಗ ಸೆನ್ಸೇಷನ್ ಆದಾಗೆಲ್ಲ ಥಿಂಕಿಂಗ್ ಸ್ಟಾರ್ಟ್ ಮಾಡ್ತೀಯ ಅಂತಲ್ಲ. ಡಿಸಿಷನ್ ಮೇಕಿಂಗ್ ಮಾಡುವಾಗ ಸರ್. ಓ, ಡಿಸಿಷನ್ ಮೇಕಿಂಗ್. ಎಸ್, ಡಿಸಿಷನ್ ಮೇಕಿಂಗ್ ಮಾಡಬೇಕಾದ್ರೆ ಥಿಂಕಿಂಗ್ ಸ್ಟಾರ್ಟ್ ಮಾಡ್ತೀವಿ. ದೆನ್ ಸೆನ್ಸೇಷನ್ ಆದ ನಂತರ ಇಮಿಡಿಯೇಟ್ ಥಿಂಕಿಂಗ್ ನಡೆಯಲ್ಲ, ಯಾರೋ ಹೇಳಿದ್ರಿ ಅದನ್ನ. ಸೊ ಸೆನ್ಸೇಷನ್ ಆದ್ಮೇಲೆ ಪರ್ಸೆಪ್ಷನ್ ನಡೆಯುತ್ತೆ. ಯಾವಾಗ ಅದು ಥಿಂಕಿಂಗ್ ಹೋಗುತ್ತೆ ಅಂದಾಗ ಅದ್ರ ಮೇಲೆ ಏನಾದ್ರೂ ಅವಶ್ಯಕತೆ ಬಿದ್ದರೆ. ಸೊ ಆ ಸೆನ್ಸೇಷನ್ ಥ್ರೂ ಸೆನ್ಸೇಷನ್ ಬಂದಂತ ಐಡಿಯಾಸ್ನ ಯಾವಾಗಾದ್ರೂ ಉಪಯೋಗಿಸ್ಬೇಕಾದಂತ ಟೈಮಲ್ಲಿ ಬಂದಾಗ ಅವಶ್ಯಕತೆ ಬಿದ್ರೆ ಮಾತ್ರ. ಇಲ್ದೆ ಸುಮ್ಮನೆ ಸೆನ್ಸ್ ಆಗಿದ್ರ ಬಗ್ಗೆ ಎಲ್ಲ ಥಿಂಕ್ ಮಾಡ್ಕೊಂಡು ಹೋದ್ರೆ ಯಾವನು ಬದುಕಿರೋದಿಲ್ಲ, ಬರೀ ಅದೇ ನಡೀತಾ ಇರುತ್ತೆ. ಕಂಟಿನ್ಯೂಸ್ ನಮ್ಮ 5 ಸೆನ್ಸಸ್ ಮೂಲಕ ಬರ್ತಲೇ ಇರುತ್ತೆ, ಒಳಗಡೆ ಸೆನ್ಸೇಷನ್ಸ್ ಸ್ಟಿಮುಲೈಗಳು ಬರ್ತಲೇ ಇರುತ್ತೆ. ಆ ಸ್ಟಿಮುಲೈಗಳನ್ನ ಎಲ್ಲ ಥಿಂಕ್ ಮಾಡ್ಕೊಂಡು ಕೂತ್ಕೊಳ್ಳಲ್ಲ. ಯಾವಾಗ ಯಾವುದನ್ನ ಸೆಲೆಕ್ಟ್ ಮಾಡಿಕೊಂಡು ನಮ್ಗೆ ಇದ್ರ ಮೇಲೆ ನಾವು ಥಿಂಕ್ ಮಾಡೋಣ ಅಂತ ಬಂದಾಗ, ನಿಮ್ಮ ಅವಶ್ಯಕತೆ ಬಿದ್ದಾಗ, ಅದ್ರ ಮೇಲೆ ನೀವು ಥಿಂಕ್ ಮಾಡಬೇಕು ಅನ್ನೋ ಅವಶ್ಯಕತೆ ಬಂದಾಗ ಮಾತ್ರ ನಾವು ಥಿಂಕ್ ಮಾಡ್ತೇವೆ. ಗೊತ್ತಾನೆ? ಸೊ ಡಿಸಿಷನ್ಸ್ ಮೇಕಿಂಗ್ ಟೈಮಲ್ಲಿ ನಾವು ಇದು ಮಾಡ್ತೇವೆ. ಜಡ್ಜ್ ಮಾಡ್ಬೇಕಾದ್ರೆ, ಯಾವ್ದೋ ಒಂದು ಇದನ್ನ ಜಡ್ಜ್ ಮಾಡ್ಬೇಕಾದ್ರೆ ಇದು ಮಾಡ್ತೇವೆ. ಯಾವ್ದೋ ಒಂದು ಇದನ್ನ ರೀಸನಿಂಗ್ ಮಾಡಬೇಕು. ಟೈಪ್ಸ್ ಇಲ್ಲಿದಾವ, ಟೈಪ್ಸ್ ಎಲ್ಲ ಇದಾವಲ್ಲ. ರೀಸನಿಂಗ್ ಸಿಚುಯೇಷನ್ ಬಂತು, ಅನಲೈಸ್ ಮಾಡುವಾಗ. ಅನಲೈಸ್, ಎಸ್, ವೆರಿ ಗುಡ್. ಅನಲೈಸ್ ಮಾಡಬೇಕು ಅಂದಾಗ ಥಿಂಕಿಂಗ್ ಪ್ರೋಸೆಸ್ ಸ್ಟಾರ್ಟ್. ಕ್ರಿಟಿಸೈಸ್ ಮಾಡ್ಬೇಕು ಅಂದಾಗ ಥಿಂಕಿಂಗ್ ಸ್ಟಾರ್ಟ್ ಮಾಡ್ತೀವಿ. ಎಕ್ಸಾಕ್ಟ್ಲಿ. ಹೀಗೆ ಬೇರೆ ಬೇರೆ ಟೈಮ್ ಅಲ್ಲಿ ಆ ಟೈಮ್ ತಕ್ಕಂತೆ ಇದು ಮಾಡ್ತೀವಿ, ಥಿಂಕಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ, ರೈಟ್? ಸೊ ಈಗ ಈ ಥಿಂಕಿಂಗ್ ಪ್ರೋಸೆಸ್ ಎಲ್ಲ ಯೂಸ್ ಮಾಡ್ತಲೇ ಇದ್ದೀರಿ, ಒಂದಾದ್ಮೇಲೆ ಒಂದಾದ್ಮೇಲೆ ಒಂದು ಯೂಸ್ ಮಾಡ್ತಿದ್ದೀರಿ. ಆದರೂ ನಿಮಗೆ ಯಾವುದೋ ಒಂದು ಸಮಸ್ಯೆಗೆ ಅಥವಾ ಒಂದು ಕ್ವಶನ್ಗೆ ಸಂಬಂಧಪಟ್ಟಂತೆ ಉತ್ತರನೇ ಸಿಗ್ತಾ ಇಲ್ಲ, ಅವಾಗ ಏನ್ ಮಾಡ್ತೀರಿ? ಬೇರೆ ಬೇರೆ ಸೋರ್ಸಸ್ ಅನ್ನ ಸರ್ಚ್ ಮಾಡ್ತೀವಿ ಸರ್. ಬೇರೆ ಬೇರೆ ಪ್ರೋಸೆಸ್ನ ಅಂದ್ರೆ ಬೇರೆಯವರು ಅದೇ ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಸರ್ಚ್ ಮಾಡ್ತೀವಿ, ಅಥವಾ ಬುಕ್ಸ್ ಓದೋದಾಗಿರ್ಬೋದು. ಬೇರೆ ಬೇರೆ ಸೋರ್ಸಸ್ ಇಂದ ನಾವು ಅದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂತೀವಿ. ಎಸ್, ವೆರಿ ಗುಡ್, ವೆರಿ ಗುಡ್. ಕಾನ್ಸೆಪ್ಟ್ ಬಗ್ಗೆ ಮೋರ್ ಸ್ಟಿಮ್ಯುಲಸ್ ಇರಬೇಕು. ಇನ್ನೊಂದು ಈಗ ಯಾರು ಶ್ವೇತಾ ಅನ್ಸುತ್ತೆ ಹೇಳಿದ್ದು, ಶ್ವೇತಾ, ಈಗ ಬೇರೆ 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 ಬೇರೆಯವ್ರು ಮಾಡಿರ್ತಕ್ಕಂತ ಪ್ರಾಬ್ಲಮ್ ಅನ್ನ ಇದನ್ನ ಕಂಡಿಡ್ಕೊಂಡು ಅದನ್ನ ಯೂಸ್ ಮಾಡ್ತೀನಿ ಅಂದ್ರೆ ಎಕ್ಸ್ಪೀರಿಯನ್ಸ್, ಆಲ್ರೆಡಿ ಆಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಗಳನ್ನ ಯೂಸ್ ಮಾಡ್ತೀನಿ ಅಂತ ಹೇಳ್ತಿದ್ಯಾ, ಅದು ಆಗ್ಲಿಲ್ಲ. ಅದರಿಂದಲೂ ನಿಮ್ಗೆ ಡಿಸ್ಕಷನ್ ಮಾಡಬಹುದು ಸರ್. ಡಿಸ್ಕಷನ್ ಮಾಡಿದ್ರು ಆಗ್ತಾ ಇಲ್ಲ ಸರ್. ಬೇರೆ ಅದೇ ಬೇರೆಯವ್ರ ಒಪಿನಿಯನ್ ಎಲ್ಲ ಒಪಿನಿಯನ್ ಕಲೆಕ್ಟ್ ಮಾಡಿ ಯಾವ್ದು ಹೌದು, ಬೇರೆಯವ್ರ ಒಪಿನಿಯನ್ ಕೊಟ್ರು, ನೀನು ಥಿಂಕ್ ಮಾಡಿದೆ. ಟೈಪ್ಸ್ ಆಫ್ ಥಿಂಕಿಂಗ್ ಅಲ್ಲಿ 7 ಟೈಪ್ ಹೇಳಿ, 7 ಟೈಪ್ ಯೂಸ್ ಮಾಡ್ತಾ ಇದೀಯಾ, ಆದ್ರೂ ಕೂಡ ನಿನಗೆ ಪ್ರಾಬ್ಲಮ್ ಸೊಲ್ಯೂಷನ್ ಬರ್ತಲೇ ಇಲ್ಲ. ನಿನ್ನ ನಾರ್ಮಲ್ ಮೆಥಡ್ಸ್ ಗಳೆಲ್ಲ ಯೂಸ್ ಮಾಡ್ತಿದೀ, ಆಗ್ತಾ ಇಲ್ಲ. ಅವಾಗ ಹಾಗೇನ್ ಮಾಡ್ತೀರ? ಹಾಗೇನ್ ಮಾಡಕ್ಕಾಗುತ್ತೆ? ಏನ್ ಮಾಡ್ಬೋದು? ಎಸ್, ರುಮಾನ, ಎಲ್ಲ ಟೈಪ್ಸ್ ಆಫ್ ಥಿಂಕಿಂಗ್ ಅದು ಇದು ಮಿಕ್ಸ್ ಮಾಡಿ ಎಲ್ಲ ಮಾಡ್ತಾ ಇದೀಯಾ, ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗ್ತಾ ಇಲ್ಲ. ಆಲ್ರೆಡಿ ಯಾರೋ ಆ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಅದನ್ನು ತಮ್ಮ ಯೂಸ್ ಮಾಡ್ತಾ ಇದೀ, ಅದು ಸೊಲ್ಯೂಷನ್ ಕೊಡ್ತಾ ಇಲ್ಲ.
ಅವಾಗ ಒಂದ್ ಪ್ರಾಬ್ಲಮ್ ಗೆ ಒಂದ್ ಸೊಲ್ಯೂಷನ್ ಅಂತ ಇದ್ದೇ ಇರುತ್ತೆ ಸರ್. ನಾವು ಹುಡ್ಕೊಂಡಿರುವಂತ ಸೊಲ್ಯೂಷನ್ಸ್ ಅಲ್ಲಿ ಒಂದ್ 10 ಸೊಲ್ಯೂಷನ್ಸ್ ಅಂತ ಹುಡ್ಕೊಂಡಿರ್ತೀವಿ, ಅದ್ರಲ್ಲಿ ಅಪ್ಲೈ ಮಾಡಿದ್ದು ಅದಾಗ್ಲಿಲ್ಲ ಅಂತಂದ್ರೆ ಅಷ್ಟ್ರಲ್ಲಿ ಯಾವ್ದೋ ಒಂದು ಪ್ರಾಬ್ಲಮ್ ಸೊಲ್ಯೂಷನ್ ಗಳಲ್ಲಿ ಒಂದಲ್ಲ ಒಂದ್ ವರ್ಕ್ ಆಗಿ ಆಗುತ್ತೆ ಅಲ್ಲ, ಹಾಗೆ ಆಗುತ್ತೆ ಅಂತ ಹೇಳ್ತಿದ್ರಲ್ಲ, ಸೊಲ್ಯೂಷನ್ ಹುಡ್ಕೋದು ಅಂದ್ರಲ್ಲ ಯಾವಾಗ ಹುಡುಕಿರ್ತೀಯ? ಅದೇ ಸರ್, ನಾವು ಈಗ ಫಸ್ಟ್ ನೀನು ಪ್ರಾಬ್ಲಮ್ ಗೆ ಒಂದು ಟೆಸ್ಟ್ ಮಾಡಿದಾಗ ನಮಗೆ ಒಂದು ಸೊಲ್ಯೂಷನ್ ಸಿಕ್ಕಿರುತ್ತೆ. ಯಾವಾಗ ಕಮಗೆ ನಾ ಥಿಂಕ್ ಮಾಡಿದಾಗ ಅಟ್ ಲೀಸ್ಟ್ ಯಾವ್ದ ಸರ್, ಈಗ 7 ಥಿಂಕಿಂಗ್ ಇದೆಯಲ್ಲ, ಆ 7 ಥಿಂಕಿಂಗ್ ಮಾಡುವಾಗ ಒಂದಲ್ಲ ಒಂದ್ ಐಡಿಯಾ ಬಂದಿರುತ್ತೆ ಅದ್ರ ಬಗ್ಗೆ, ಅಟ್ ಲೀಸ್ಟ್ ಒಂದ್ ಬೇಸಿಕ್ ನಾಲೆಡ್ಜ್ ಇರುತ್ತೆ ಅದನ್ನ ಹೆಂಗ್ ಸಾಲ್ವ್ ಮಾಡ್ಕೊಬೇಕು ಅಂತ. ಅದ್ರಲ್ಲಿ ಯಾವ್ದಾದ್ರು ಒಂದ್ ಅಪ್ಲೈ ಮಾಡಿರ್ತೀವಿ ಸೋತಿರ್ತೀವಿ, ಬಟ್ ಟ್ರಯಲ್ ಅಂಡ್ ಎರರ್ ಮಾಡ್ತಾ ಮಾಡ್ತಾ ನಮಗೆ ಕೊನೆಗೆ ಯಾವ್ದೋ ಒಂದ್ ಸೊಲ್ಯೂಷನ್ ಅದಕ್ಕೆ ಕ್ಲಿಕ್ ಆಗಿ ಆಗುತ್ತೆ ಸರ್. ನಾನು ಅದನ್ನ ಹೇಳ್ತಿರೋದಿದ್ ಯಾವ್ದು ವರ್ಕ್ ಆಗಲ್ಲ ಅವಾಗ ಏನ್ ಮಾಡ್ತೀಯ ಅಂತ. ನಾನೇ ಹೇಳ್ತಾ ಇದ್ದೀನಿ ಇದಾಗೋದಿಲ್ಲ. ನೀವೆಲ್ಲ ಟೈಪ್ ಆಫ್ ಥಿಂಕಿಂಗು ಯೂಸ್ ಮಾಡಿದ್ರಿ, ಒಂದ್ 10 ಸೊಲ್ಯೂಷನ್ ಅನ್ನು ಇಟ್ಕೊಂಡಿದೀವಿ ಅಂದ್ರೆ ಆ ಸೊಲ್ಯೂಷನ್ ಎಲ್ಲಿ ಬಂತು ಅಂತ ಕೇಳಿದ್ ನಾನು. ನೀವ್ ಥಿಂಕ್ ಮಾಡಿದ್ರು ಆಗ್ತಾ ಇಲ್ಲ, ಎಲ್ಲಾ ಟೈಪ್ ಆಫ್ ಥಿಂಕಿಂಗ್ ಯೂಸ್ ಮಾಡ್ತಿದ್ರಿ ಆದ್ರೂ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದೀನಲ್ಲ. ಯಾವ ಟೈಪ್ ಆಫ್ ಥಿಂಕಿಂಗು ಆಗ್ತಾ ಇಲ್ಲ, ಬೇರೆಯವ್ರ ಒಪಿನಿಯನ್ ಯೂಸ್ ಮಾಡಿದ್ರು ಆಗ್ತಾ ಇಲ್ಲ, ಬೇರೆಯವರೆಲ್ಲೋ ಇದ್ ಮಾಡಿದ್ದನ್ನ ಯೂಸ್ ಮಾಡಿದ್ರು ಆಗ್ತಾ ಇಲ್ಲ, ಯಾವುದು ಆಗದೆ ಇದ್ದಾಗ ಇವೆಲ್ಲ ನಾರ್ಮಲ್ ಮೆಥಡ್ಸ್. ಇದು ನಿನ್ನ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಳೋದಕ್ಕಿಂತ ನಾರ್ಮಲ್ ಮೆಥಡ್ಸ್ ಇದು. ಯಾವ ನಾರ್ಮಲ್ ಮೆಥಡ್ಸ್ ಗಳು ಆಗ್ತಾ ಇಲ್ಲ, ರೆಗ್ಯುಲರ್ ಮೆಥಡ್, ಒಬ್ವಿಯಸ್ ಮೆಥಡ್ಸ್ ಇವೆಲ್ಲ ಯಾವುದು ಆಗ್ತಾ ಇಲ್ಲ ಅಂತಂದಾಗ ಏನ್ ಮಾಡ್ತೀವಿ ಅಂತ ಕೇಳಿದ್ರು. ಏನ್ ಮಾಡ್ತೀವಿ ಅಂದಕ್ಕೆ ಅವ್ರು ಯಾರೋ ಒಂದ್ ಸ್ವಲ್ಪ ಏನೋ ಹೇಳಿದ್ರು, ಒಂದ್ 10 ಸೊಲ್ಯೂಷನ್ಸ್ ಇಟ್ಕೊಂಡಿರ್ತೀವಿ ಅಂತ. ಆದ್ರೆ ಬ್ಯಾಕ್ ಗ್ರೌಂಡ್ ಹೇಳಿದ್ರಲ್ಲ ಅದು ತಪ್ಪು. ಒಂದ್ 10 ಸೊಲ್ಯೂಷನ್ಸ್ ಎಲ್ಲಿಂದ ಬಂತು ಅಂದಾಗ ಥಿಂಕಿಂಗ್ ಇಂದ ಅಂತ. ಥಿಂಕಿಂಗ್ ಇಂದ ಬಂದಂತ ಸೊಲ್ಯೂಷನ್ ಇಸ್ ನಥಿಂಗ್ ಬಟ್ ಥಿಂಕಿಂಗ್ ಪ್ರೋಸೆಸ್. ಅದು ಅದಾಗೋದಿಲ್ಲ ಅಂತ ಹೇಳ್ತಾ ಇದ್ದೀನಿ, ನಾರ್ಮಲ್ ಥಿಂಕಿಂಗ್ ಪ್ರೋಸೆಸ್ ಇಂದ ಆಗದೇ ಇಲ್ಲ ಅಂತ. ಸೊಲ್ಯೂಷನ್ ಇಸ್ ಕರೆಕ್ಟ್, ಸೊಲ್ಯೂಷನ್ ದ ವರ್ಡ್ ವಾಟ್ ಯು ಹ್ಯಾವ್ ಯೂಸ್ ದಟ್ ಈಸ್ ರೈಟ್, ಬಟ್ ಆ ಸೊಲ್ಯೂಷನ್ ಎಲ್ಲಿಂದ ಬಂತು ಅಂದಾಗ ಥ್ರೂ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ. ಥ್ರೂ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್, ಥ್ರೂ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್. ಥಿಂಕಿಂಗ್ ಹೇಗೋ, ಥಿಂಕಿಂಗ್ ಯಾವುದೇ ಟೈಪ್ ಆಫ್ ಥಿಂಕಿಂಗ್ ಇಂದಲೂ ಆಗ್ತಿಲ್ಲ, ಹಳೆಯ ಅನುಭವಗಳನ್ನು ಯೂಸ್ ಮಾಡ್ತಿದ್ದೀರಿ ಸಾಲ್ವ್ ಮಾಡಕ್ ಆಗ್ತಾ ಇಲ್ಲ, ಯಾರನ್ನೋ ಕರ್ಕೊಂಬಂದು ಉಪಯೋಗಿಸ್ತಾ ಇದ್ರಿ ಅಲ್ಲೂ ಸಾಲ್ವ್ ಮಾಡಕ್ ಆಗ್ತಾ ಇಲ್ಲ ಅಂದಾಗ ಆಗ ಬರ್ತಕ್ಕಂತ ಒಂದು ಅಡ್ವಾನ್ಸ್ಡ್ ಪ್ರೋಸೆಸ್ ಅನ್ನೇ ನಾವು ಪ್ರಾಬ್ಲಮ್ ಸಾಲ್ವಿಂಗ್ ಅಂತೇಳಿ ಕರಿತೀವಿ, ಸಮಸ್ಯಾ ಪರಿಹಾರ ಅಂತೇಳಿ. ಸಮಸ್ಯಾ ಪರಿಹಾರ ಇದೆಯಲ್ಲ, ಸಮಸ್ಯಾ ಪರಿಹಾರವನ್ನ ಅದು ಒಂದ್ ಟೈಪ್ ಆಫ್ ನಮ್ಮ ಲರ್ನಿಂಗ್ ಇದರಲ್ಲಿ ಇರ್ತಕ್ಕಂಥ ಫ್ಯಾಕ್ಟರ್. ಅದು ನಾವ್ ಹೇಗೆ ಥಿಂಕಿಂಗ್, ಅಟೆನ್ಷನ್, ಮೆಮೊರಿ ಎಲ್ಲ ಓದಿದ್ವಿ, ಪ್ರಾಬ್ಲಮ್ ಸಾಲ್ವಿಂಗ್ ಇಸ್ ಆಲ್ಸೋ ಎ ಸ್ಪೆಷಲ್ ಎಬಿಲಿಟಿ ಅಮಂಗ್ ದ ಲರ್ನರ್ ಅಂತ ಹೇಳ್ತೀವಿ. ಇಟ್ಸ್ ಎ ಸ್ಪೆಷಲ್ ಎಬಿಲಿಟಿ. ಯಾವಾಗ ನಿನ್ ಥಿಂಕಿಂಗ್ ಪ್ರೋಸೆಸ್ ಯಾವ್ದು ಯೂಸ್ ಆಗ್ತಾಗ ಅವಾಗ ಸ್ಟಾರ್ಟ್ ಆಗುತ್ತೆ ಇದು. ನಾರ್ಮಲ್ ಮೆಥಡ್ಸ್ ಗಳೆಲ್ಲ ಯೂಸ್ ಮಾಡದೆ ಪ್ರಾಬ್ಲಮ್ ಸೊಲ್ಯೂಷನ್ ಕಂಡುಹಿಡಿಯೋದಕ್ಕೆ ಬರ್ತಾ ಇಲ್ಲ ಸೊಲ್ಯೂಷನ್, ಅವಾಗ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಕಂಪೇರ್ ಮಾಡ್ಕೊಬೇಕು, ಇಟ್ ಈಸ್ ಹೈಯರ್ ದ್ಯಾನ್ ಅವರ್ ಥಿಂಕಿಂಗ್ ಪ್ರೋಸೆಸ್, ಹೈಯರ್ ದ್ಯಾನ್ ಅವರ್ ಪರ್ಸೆಪ್ಷನ್, ಸೆನ್ಸೇಷನ್, ಎಲ್ಲ ಎಲ್ಲ ಬಿಟ್ಟು ಅದ್ರ ಮೇಲಿರ್ತಕ್ಕಂಥ ಎಬಿಲಿಟಿ ಇದು ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ. ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಅಂತಂದ್ರೆ ನಾನು ಈಗ ಯಾಕೋ ಪೆನ್ ಬರೀತಾ ಇಲ್ಲ, ನಂದು ಪೆನ್ ಬರೆಯೋದಕ್ಕೆ ಏನೇನೋ ಮಾಡಿ ಪೆನ್ ಬರೆಯೋ ತರ ಮಾಡ್ಕೊಂಡೆ, ವೆದರ್ ಇಟ್ ಈಸ್ ಪ್ರಾಬ್ಲಮ್ ಆರ್ ನಾಟ್. ಪೆನ್ ಬರೆಯೋದಕ್ಕೆ ಆಗ್ತಾ ಇಲ್ಲ, ಬರೀತಾ ಇಲ್ಲ ಪೆನ್ನು, ಆ ಪೆನ್ ಅನ್ನ ಬರೆಯೋ ತರ ಮಾಡ್ಕೊಂಡೆ, ಇದನ್ ಪ್ರಾಬ್ಲಮ್ ಅಂತೇಳೋ ಅಲ್ಲ ಅಂತ. ಪ್ರಾಬ್ಲಮ್ ಪ್ರಾಬ್ಲಮ್ ಇದು. ಯಾರು ಮಾತಾಡಿ, ಯಾರಾದ್ರೂ ಒಬ್ರು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಇದನ್ನ ನಾನ್ ಪ್ರಾಬ್ಲಮ್ ಅಂತ ಕರಿಬೋದಾ? ಶೈಸ್ತಾ, ಕೌಸರ್, ಈ
ಇದನ್ನ ಪ್ರಾಬ್ಲಮ್ ಅಂತ ಕರಿಬೋದ. ಪೆನ್ ಬರೆಯೋದಕ್ಕೆ ಆಗ್ತಾ ಇಲ್ಲ. ಇವ್ರು ಯಾರು ಎಲ್ಲ ಪಾರ್ಟಿಗಳು ಫೋನ್ ಮಾಡ್ಬಿಟ್ಟಾರೆ ಪಕ್ಕಕ್ಕೆ. ಎಸ್ ಹೇಳಿ ಅರ್ಪಿತಾ. ಸರ್ ಪ್ರಾಬ್ಲಮ್ ಆಗಲ್ಲ. ಪ್ರಾಬ್ಲಮ್ ಆಗಲ್ಲ ಯಾಕೆ? ಆಲ್ಟರ್ನೇಟಿವ್ ಇದೆ ನಮಗೆ ಆಲ್ರೆಡಿ. ಬೇರೆ ಪೆನ್ ಯೂಸ್ ಮಾಡಬಹುದು. ಬೇರೆ ಪೆನ್ ಯೂಸ್ ಮಾಡಬಹುದು. ಅಲ್ಲಿ ಥಿಂಕಿಂಗ್ ಗೆ ಅಷ್ಟು ಜಾಗನೇ ಇಲ್ಲ ಅಲ್ಲಿ. ಅಲ್ಲ ಬೇರೆ ಪೆನ್ ಯೂಸ್ ಮಾಡಬಹುದು, ಅದು ಆಲ್ಟರ್ನೇಟ್ ಸೊಲ್ಯೂಷನ್ ಅಲ್ಲ. ಆದ್ರೆ ಪೆನ್ ಬರೆಯೋದಕ್ಕೆ ಆಲ್ಟರ್ನೇಟ್ ಇದೆ ನಮಗೆ, ಬಟ್ ಅದು ಮೇಜರ್ ಪ್ರಾಬ್ಲಮ್ ಆಗಲ್ಲ. ಎಸ್ ಎಸ್ ಅದು ಐ ಅಗ್ರಿ ವಿತ್ ಯು, ಇಟ್ ಈಸ್ ನಾಟ್ ಎ ಪ್ರಾಬ್ಲಮ್. ಆ ಪ್ರಾಬ್ಲಮ್ ಅಂತ ಅದನ್ನ ಹೇಳಕ್ ಆಗೋದಿಲ್ಲ. ಕಾರಣ ಏನು ಅಂದ್ರೆ ಅದನ್ನ ನಮ್ಮ ನಾರ್ಮಲ್ ಥಿಂಕಿಂಗ್ ಪ್ರೋಸೆಸ್ ಇಂದಲೇ ಸಾಲ್ವ್ ಮಾಡ್ಬಿಡ್ಬೋದು. ರೈಟ್? ಆ ಪೆನ್ ಬರೆಯುತ್ತಿಲ್ಲ ಅಂದಾಗ ಸಣ್ಣ ಸಣ್ಣ ನಮ್ಮ ಹಳೆ ಎಕ್ಸ್ಪೀರಿಯನ್ಸ್ಗಳು, ಹೊಸ ನಮ್ಮ ಥಿಂಕಿಂಗ್ ಪ್ರೋಸೆಸ್ಗಳನ್ನ ಯೂಸ್ ಮಾಡೋ ರೀಸನಿಂಗ್ ಯಾಕೆ ಲಾಜಿಕಲ್ ಆಗಿ ಯೋಚನೆ ಮಾಡಿ ಒಂದ್ ಎರಡ್ ಮೂರು ಟೈಪ್ ಅದನ್ನು ಉಜ್ಜಿ ಏನೋ ಮಾಡ್ಕೊಂಡು ಬರೆದ್ಬಿಡ್ಬೋದು. ಅದನ್ನ ಅಂದ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇದೆ, ನಮ್ಮ ನಾರ್ಮಲ್ ಥಿಂಕಿಂಗ್ ಪ್ರೋಸೆಸ್ ಇಂದಲೇ ಸಾಲ್ವ್ ಆಗ್ತಾ ಇದೆ ಅದು. ಹಾಗಾಗ ಪ್ರಾಬ್ಲಮ್ ಅಲ್ಲ. ಪ್ರಾಬ್ಲಮ್ ಅಂದ್ರೆ ಹಾಗಾದ್ರೆ ಹೇಗಿರ್ಬೇಕು ಅಂದಾಗ, ನಮ್ಮ ನಾರ್ಮಲ್ ಪ್ರೋಸೆಸ್ ಏನಿದೆ, ನಾರ್ಮಲ್ ಆಬ್ವಿಯಸ್ ಮೆಥಡ್ಸ್ ಗಳೇನಿದಾವೆ, ನಾವು ಯೂಸ್ ಮಾಡ್ತಕ್ಕಂಥ ಮೆಥಡ್ಸು, ಇದ್ಯಾವ ಮೆಥಡ್ ಇಂದಲೂ ಸಾಲ್ವ್ ಮಾಡಕ್ ಆಗೋದಿಲ್ಲ. ಆ ಥರದನ್ನ ನಾನು ಪ್ರಾಬ್ಲಮ್ ಅಂತ ಕರಿತೀವಿ. ಹಾಗಾಗಿ ದಿಸ್ ಇಸ್ ನಾಟ್ ಎ ಪ್ರಾಬ್ಲಮ್. ಪೆನ್ನು ಬರೀತಾ ಇಲ್ಲ, ಅದನ್ನ ಬರೆಯೋ ಮಾಡ್ಕೊಂತೀನಿ ಸರ್, ಇದು ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟೆ ಒಂದು ಅಂತಂದ್ರೆ, ಇದು ನಾರ್ಮಲ್ ಮೆಥಡ್ ಯೂಸ್ ಮಾಡ್ತಕ್ಕಂಥ ನಾರ್ಮಲ್ ನಮ್ಮ ಥಿಂಕಿಂಗ್ ಪ್ರೋಸೆಸ್ ಯೂಸ್ ಮಾಡಿದ್ರೆ ಇದು ಸೊಲ್ಯೂಷನ್ ಸಿಕ್ಬಿಡುತ್ತೆ. ಸೊ ಅದನ್ನ ನಾವ್ ಹೇಗೆ ಪ್ರಾಬ್ಲಮ್ ಅಂತ ಕರೆಯಕ್ ಬರುತ್ತೆ. ಹಾಗಾಗಿ ಯಾವುದು ಪ್ರಾಬ್ಲಮ್ ಅಂತ ಅಂದಾಗ ದೇರ್ ಇಸ್ ನೋ ಏನೋ ಟೆಂಪರರಿ ಸೊಲ್ಯೂಷನ್ ಅಥವಾ ಇಮ್ಮಿಡಿಯೇಟ್ ಸೊಲ್ಯೂಷನ್. ಇಮ್ಮಿಡಿಯೇಟ್ ಸೊಲ್ಯೂಷನ್ ಯಾವುದಕ್ಕೆ ಸಿಗೋದಿಲ್ಲ ಆಗ ಅದನ್ನ ನಾವು ಪ್ರಾಬ್ಲಮ್ ಅಂತ ಕರಿತೀವಿ. ಇಮ್ಮಿಡಿಯೇಟ್ ಸೊಲ್ಯೂಷನ್ ಸಿಗ್ಬೇಕು. ಇಮ್ಮಿಡಿಯೇಟ್ ಸೊಲ್ಯೂಷನ್ ಸಿಕ್ತಿಲ್ಲ ಅಂದಾಗ ದೆನ್ ವಿ ಕಾಲ್ಡ್ ಆಸ್ ಪ್ರಾಬ್ಲಮ್. ನನಗೆ ಹಳೆ ಮೆಥಡ್ಸ್ ಯಾವೆಲ್ಲ ಯೂಸ್ ಮಾಡ್ತಾ ಇದ್ದೀನಿ, ಹಳೆ ಮೆಥಡ್ಸ್ ಯೂಸ್ ಮಾಡಿದ್ರು ಸೊಲ್ಯೂಷನ್ ಸಿಗ್ತಾ ಇಲ್ಲ, ದೆನ್ ಅದನ್ನ ಪ್ರಾಬ್ಲಮ್ ಅಂತೀನಿ. ಎಲ್ಲ ಟೈಪ್ ಆಫ್ ಥಿಂಕಿಂಗ್ ಗಳನ್ನ ಮಿಕ್ಸ್ ಮಾಡಿ ಅಸೋಸಿಯೇಟ್, ಡೈರೆಕ್ಟ್, ಕ್ರಿಯೇಟಿವ್, ರೀಸನಿಂಗ್ ಸ್ಕಿಲ್ ಎಲ್ಲ ಯೂಸ್ ಮಾಡ್ತಿದ್ದೀನಿ, ಅವಾಗೂ ಬರ್ತಾ ಇಲ್ಲ, ದೆನ್ ಇಟ್ ಈಸ್ ಆಲ್ಸೋ ಎ ಪ್ರಾಬ್ಲಮ್. ಹಳೆ ಎಲ್ಲೋ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಥವಾ ಬೇರೆ ಅದೇ ತರದ ಪ್ರಾಬ್ಲಮ್ ಯಾರು ಸೊಲ್ಯೂಷನ್ ಕಂಡಿಡ್ದಿದ್ರು, ಆ ಸೊಲ್ಯೂಷನ್ ತಗೊಂಬಂದಿ ಇಲ್ಲಿ ಅಪ್ಲೈ ಮಾಡಕ್ ಹೋಗ್ತಾ ಇದ್ದೀನಿ, ಅವಾಗ್ಲೂ ಅದು ಸಾಲ್ವ್ ಆಗ್ತಾ ಇಲ್ಲ, ಅವಾಗ ಅದನ್ನ ಪ್ರಾಬ್ಲಮ್. ಈಗ ಯಾರೋ ಶ್ವೇತಾ ಹೇಳ್ತಲ್ಲ, ನಾ ಯಾರೋ ಕಂಡಿಡ್ದಿದ್ರು ಸರ್ ಒಂದ್ ಹತ್ತು ಅದನ್ನ ಯೂಸ್ ಮಾಡ್ತಿದ್ದೀನಿ ಅಂದ್ರೆ, ಆಗ ಅದ್ ಯೂಸ್ ಮಾಡಿದ್ರೆ ಸೊಲ್ಯೂಷನ್ ಸಿಕ್ತಿದೆ ಅಂದ್ರೆ ಅದು ಆಬ್ವಿಯಸ್ ಮೆಥಡ್ಸ್, ಇದು ಆಲ್ರೆಡಿ ಯೂಸ್ಡ್ ಮೆಥಡ್ಸ್, ಆಗ್ಲೇ ಯೂಸ್ ಮಾಡಿರ್ತಕ್ಕಂತ ಮೆಥಡ್ಗಳು, ಅದನ್ನ ಮಾಡಿದ್ರೆ ಸೊಲ್ಯೂಷನ್ ಸಿಕ್ತಿದೆ ಅಂದ್ರೆ ದಟ್ ಇಸ್ ನಾಟ್ ಎ ಪ್ರಾಬ್ಲಮ್. ಅದನ್ನ ಪ್ರಾಬ್ಲಮ್ ಅನ್ನಲ್ಲ, ಅದು ಯೂಸ್ ಮಾಡಿದ್ರು ರೆಗ್ಯುಲರ್ ಮೆಥಡ್ಸ್ ಗಳನ್ನ ಯೂಸ್ ಮಾಡಿದ್ರು ಪ್ರಾಬ್ಲಮ್ ಸೊಲ್ಯೂಷನ್ ಸಿಕ್ತಿಲ್ಲ ಅಂದಾಗ ನಾವ್ ಅದನ್ನ ಪ್ರಾಬ್ಲಮ್ ಅಂತ ಹೇಳಿ ಕರಿತೀವಿ. ಆ ಪ್ರಾಬ್ಲಮ್ ಸಾಲ್ವಿಂಗ್ ಹೇಗೆ, ಆ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟೀಸ್ ಗಳನ್ನ ಹೇಗ್ ಬೆಳೆಸೋದು ಅನ್ನೋದು ಇವತ್ತಿನ ಟಾಪಿಕ್ ಅಲ್ಲಿ ಇರೋಂಥದ್ದು. ಓಕೆ, ಪ್ರಾಬ್ಲಮ್ ಸಾಲ್ವಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್. ಸೊ ನೋಡ್ಕೊಂಡ್ ಬಂದ್ಬಿಡೋಣ ಇದೆ ಅನ್ನೋದನ್ನ. ಎಸ್, ಪ್ರಾಬ್ಲಮ್ ಸಾಲ್ವಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್ ಕ್ಯಾನ್ ಬಿ ಅಂಡರ್ಸ್ಟೂಡ್ ಆಸ್ ಎ ಡೆಲಿಬರೇಟ್ ಆಕ್ಟ್. ನೋಡಿ, ಡೆಲಿಬರೇಟ್ ಆಕ್ಟ್ ಅಂತಾನೆ. ಡೆಲಿಬರೇಟ್ ಆಕ್ಟ್ ಅಂದ್ರೆ ಇಟ್ಸ್ ನಾರ್ಮಲ್ ಆಕ್ಟ್ ಅಲ್ಲ, ಅದು ನಾರ್ಮಲ್ ಆಕ್ಟ್ ಅಲ್ಲ, ಅದು ನಾರ್ಮಲ್ ಆದಂತ ನಿಮ್ಮ ಪ್ರತಿಕ್ರಿಯೆಗಳಲ್ಲ ಅದು. ಇಟ್ಸ್ ಎ ಡೆಲಿಬರೇಟ್ ಆಕ್ಟ್, ಎಫರ್ಟ್ ಆಗ್ತಕ್ಕಂಥ, ತುಂಬಾ ಎಫರ್ಟ್ ಆಗ್ತಕ್ಕಂಥದ್ದು. ಆನ್ ದ ಪಾರ್ಟ್ ಆಫ್ ದ ಇಂಡಿವಿಜುವಲ್, ಪ್ರಾಬ್ಲಮ್ ಸಾಲ್ವಿಂಗ್ ಕ್ಯಾನ್ ಬಿ ಅಂಡರ್ಸ್ಟೂಡ್ ಆಸ್ ಎ ಡೆಲಿಬರೇಟ್ ಆಕ್ಟ್ ಆನ್ ದ ಪಾರ್ಟ್ ಆಫ್ ಅನ್ ಇಂಡಿವಿಜುವಲ್ ಟು ಓವರ್ಕಮ್ ದ ಇಂಟರ್ಫರೆನ್ಸ್ ಆರ್ ಅಬ್ಸ್ಟಕಲ್. ಅಲ್ಲೇನೋ ಅಡೆತಡೆಗಳು ಬಂದಿದೆ, ಇಂಟರ್ಫಿಯರ್ ಆಗಿರ್ತಕ್ಕಂಥ ಏನೋ ಒಂದು ಇದಿದೆ, ಅಬ್ಸ್ಟಕಲ್ ಇದೆ, ಅದನ್ನ ದಾಟಿ ನೀವು ಹೊರಗಡೆ ಹೋಗ್ಬೇಕು. ಇನ್ ದ ಪಾತ್ ಆಫ್ ದ ಅಟೈನ್ಮೆಂಟ್ ಆಫ್ ಹಿಸ್ ಗೋಲ್ ಅಂತ ಹೇಳಿ ಕರಿತೀವಿ. ಅವನ ಗೋಲ್ಗಳೆಲ್ಲ ಏನಿದೆ, ಆ ಗೋಲ್ಗೆ ರೀಚ್ ಆಗೋದಕ್ಕೆ ನಾನೇನೋ ಅಡ್ಡಗಳು ಬಂದಿದೆ, ಅಡೆತಡೆಗಳು ಬಂದಿದೆ, ಆ ಅಡೆತಡೆಗಳನ್ನ ಮೀರಿ ಹೋಗ್ತಕ್ಕಂಥದ್ದು. ಸೊ ಆ ಮೀರಿ ಹೋಗ್ತಾ ಇದೀವಿ ಅಂದಾಗ ನಾನು ಹೇಳದ್ನಲ್ಲ, ನಾರ್ಮಲ್ ಆಗಿ ಎಗ್ರ ಹೋಗ್ಬಿಡ್ಬೋದು, ಮಧ್ಯೆ ಒಂದು ಅಬ್ಸ್ಟಕಲ್ ಇತ್ತು, ಎಗ್ರ ಹಚ್ಕೋದ್ವಿ ಅನ್ಕೊಳ್ಳಿ, ಅವಾಗ ಅದು ಪ್ರಾಬ್ಲಮ್ ಅಲ್ಲ. ಅದು ಆ ಅಬ್ಸ್ಟಕಲ್ ಹೇಗಿರ್ಬೇಕು ಅಂದ್ರೆ ಡೆಲಿಬರೇಟ್ ಆಕ್ಟ್ ಆಗ್ಬೇಕು, ತುಂಬಾ ಎಫರ್ಟ್ ಹಾಕ್ಬೇಕು ಅದನ್ನ ಇದ್ ಮಾಡಕ್ಕೆ. ಈಗ ಸುಬ್ರಹ್ಮಣ್ಯ ಕಡೆ ಇಲ್ಲೆಲ್ಲ ಆಗ್ತಿರುತ್ತೆ ನೋಡಿ, ರೈಲ್ವೆ ಟ್ರ್ಯಾಕ್ ಮೇಲೆ ಯಾವಾಗ ಮಣ್ಣು ಬೀಳ್ತಾ ಇರತ್ತೆ, ಮಣ್ಣು ಬಿದ್ದ್ಬಿಟ್ಟು ಒಂದೆರಡು ದಿವಸ ಟ್ರೈನ್ ನಿಂತ್ಕೊಳ್ತಾರೆ. ಸೊ ಒನ್ ಅವರ್ ಲೇಟ್ ಆಗುತ್ತೆ, ಒನ್ ಡೇ ಲೇಟ್ ಆಗುತ್ತೆ.
ಅವಾಗ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಹೋಗ್ತಾರೆ, ಒಂದಷ್ಟು ಜನ ಎಂಪ್ಲಾಯ್, ಒಂದು 50 ಜನ ಎಂಪ್ಲಾಯ್ ಹೋಗ್ತಾರೆ, ಎಲ್ಲ ತೆಗೆದಾಕ್ತಾರೆ, ಬರ್ತಾರೆ, ಹೋಗು, ಮತ್ತೆ ಓಡಾಡತ್ತೆ. ದಿಸ್ ಇಸ್ ನಾಟ್ ಎ ಪ್ರಾಬ್ಲಮ್. ಇದು ಪ್ರಾಬ್ಲಮ್ ಅಲ್ವೇ ಅಲ್ಲ, ಪೂರ್ತಿ ಆ ರೈಲ್ವೆ ಟ್ರ್ಯಾಕ್ ಸಮೇತ ಹೋಗ್ಬಿಡ್ತು ಅನ್ಕೊಳ್ಳಿ, ಕೆಳಗಡೆಗೆ ರೈಲ್ವೆ ಟ್ರ್ಯಾಕೇ ಇಲ್ಲ, ಅಲ್ಲಿ ಹಂಗ್ ಕುಸ್ತೋಗಿದೆ. ರೈಲ್ವೆ ಟ್ರ್ಯಾಕ್ ಎಲ್ಲಿತ್ತೋ ಆ ಭೂಮಿ ಪೂರ್ತಿ ಕುಸ್ತೋಗಿದೆ. ಈಗ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಇದನ್ನ ನಾವು ಪ್ರಾಬ್ಲಮ್ ಅಂತೀವಿ. ಈಗ ಇದನ್ನ ಅಷ್ಟು ಈಸಿಯಾಗಿ ನಾವು ಸಾಲ್ವ್ ಮಾಡಕ್ ಆಗಲ್ಲ. ಆ ರೈಲ್ವೆ ಟ್ರ್ಯಾಕ್ ಇರ್ತಕ್ಕಂತ 1-1.5 kilometers ಪೂರ್ತಿ ಗುಡ್ಡ ಟ್ರ್ಯಾಕ್ ಜೊತೆ ಕುಸ್ತೋಗಿದೆ, ಕೆಳಗಡೆಗೆ ಟ್ರ್ಯಾಕ್ ಜೊತೆ ಕುಸ್ತೋಗಿದೆ. ದಿಸ್ ಈಸ್ ಎನ್ ಎಕ್ಸಾಂಪಲ್, ಎಕ್ಸಾಂಪಲ್ ನಿಮ್ಗೆ ಕೊಡ್ತಿರೋದು ಹೇಗೆ ಅಂತ. ಈಗೇನ್ ಮಾಡ್ತೀರಾ, 10 ಜನ 20 ಜನ ಹೋಗಿ ಒಂದ್ ದಿವಸ 2 ದಿವಸ ಸಾಲ್ವ್ ಮಾಡಕ್ ಆಗತ್ತಾ? ಮತ್ತೆ ಹಾಕುದ್ವಿ ಅನ್ಕೊಳ್ಳಿ, ಎಲ್ಲ ರೆಡಿ ಮಾಡಿದ್ವಿ ಅನ್ಕೊಳ್ಳಿ, ಮತ್ತೆ ಖುಷಿ ಅಲ್ಲ ಅನ್ನೋದೇನ್ ಪ್ರಾಬ್ಲಮ್, ಏನ್ ಗ್ಯಾರಂಟಿ ಅಲ್ವಾ? ಸೊ ಈಗ ಅದನ್ನ ಪ್ರಾಬ್ಲಮ್ ಅಂತ ಕರಿತೀವಿ. ಹಾಗಾಗಿ ಡೆಲಿಬರೇಟ್ ಆಕ್ಟ್, ಪರ್ಮನೆಂಟ್ ಸೊಲ್ಯೂಷನ್ ಸಿಗೋ ತರ ಅಥವಾ ಆಲ್ಟರ್ನೇಟ್ ಸೊಲ್ಯೂಷನ್ ನಾವು ಕೊಡಲೇಬೇಕು ಅನ್ನೋದಕ್ಕೆ ತುಂಬಾ ಎಫರ್ಟ್ ಆಗ್ತಕ್ಕಂತ, ಅದರಲ್ಲಿ ಇಂಡಿವಿಜುವಲ್ ಯಾರ ಅದರಲ್ಲಿ ಪ್ರಾಬ್ಲಮ್ ಸೊಲ್ಯೂಷನ್ ಅನ್ನ ತೊಡಗಿಸ್ಕೊಂತಾನೆ, ಅವ್ನು ಡೆಲಿಬರೇಟ್ ಎಫರ್ಟ್ ಅವನ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡತ್ತಲ್ಲ, ಅದನ್ನ ನಾವಿಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಹೇಳಿ ಕರಿತೀವಿ. ನಾನು ಮತ್ತೆ ಬಂದೆ, ಮೊನ್ನೆ ತಗ್ದೆ, ಮತ್ತೆ ಟ್ರೈನ್ ಹೋಯ್ತು, ಮತ್ತೆ ಮಣ್ಣು ಬೀಳ್ತು, ಮತ್ತೆ ತಗ್ದೆ, ಟ್ರೈನ್ ಹೋಯ್ತು. ಇದಲ್ಲ ಇದು. ದಿಸ್ ಇಸ್ ನಾಟ್ ದ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ ಅಥವಾ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಅಲ್ಲ ಇದು. ಮಣ್ಣೇ ಬೀಳಬಾರ್ದು ಮುಂದಕ್ಕೆ, ಟ್ರೈನ್ ಅದ್ರ ಪಾಡ್ಗದ ಯಾವಾಗಲೂ ಹೋಗ್ತಾ ಇರ್ಬೇಕು, ಕೆಳಗಡೆಗೆ ಟ್ರ್ಯಾಕ್ ಸಮೇತ ಕುಸಿಬಾರ್ದು, ಏನು ಆಗ್ಬಾರ್ದು. ಸೊ ಇದನ್ನ ಕಂಡಿಡಿಯಕ್ ಹೋಗ್ತಾನಲ್ಲ, ಅದನ್ನ ನಾವು ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಕರಿತೀವಿ. ಅದನ್ನ ಇನ್ಯಾವತ್ತೂ ಅದು ರಿಪೀಟೇ ಆಗೋದಿಲ್ಲ ಆ ಪ್ರಾಬ್ಲಮ್ಗೆ. ಸುಮಾರು ನಾವು ಸಣ್ಣ ಪ್ರಾಬ್ಲಮ್ಗಳಿಗೆ ನಿಂತ್ಕೊಳ್ಬಾರ್ದು, ಟ್ರೈನ್ ಆ ತರ ಮಾಡ್ಕೊಳ್ತೀವಿ ಅನ್ನೋದ ನಾವು ಅದನ್ನ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಹೇಳಿ ಗುರುತಿಸ್ತೀವಿ. ಓಕೆ, ಹಾಗಾಗಿ ಪ್ರಾಬ್ಲಮ್ ಸಾಲ್ವಿಂಗ್ ಕೆನ್ ಬಿ ಅಂಡರ್ಸ್ಟೂಡ್ ಆಸ್ ಎ ಡೆಲಿಬರೇಟ್ ಆಕ್ಟ್ ಆನ್ ದ ಪಾರ್ಟ್ ಆಫ್ ಅನ್ ಇಂಡಿವಿಜುವಲ್ ಟು ಓವರ್ಕಮ್ ದ ಇಂಟರ್ಫರೆನ್ಸ್ ಆರ್ ಅಬ್ಸ್ಟಕಲ್ ಇನ್ ದ ಪಾತ್ ಆಫ್ ದ ಅಟೈನ್ಮೆಂಟ್ ಆಫ್ ಹಿಸ್ ಗೋಲ್. ಅವನ ಗುರಿಯನ್ನ ಸಾಧಿಸಬೇಕಾದ್ರೆ ಬರುವಂತಹ ಅಡೆತಡೆಗಳನ್ನ ಹೇಗೆ ಡೆಲಿಬರೇಟ್ ಎಫರ್ಟ್ ಹಾಕಿ ಒಂದು ಶ್ರಮದಾಯಕವಾದಂತ ಕ್ರಿಯೆಯ ಮೂಲಕ ಅದನ್ನ ಸಾಲ್ವ್ ಮಾಡ್ಕೊಳ್ತಾನೆ, ಅದನ್ನ ನಾವು ಪ್ರಾಬ್ಲಮ್ ಸಾಲ್ವಿಂಗ್ ಅಥವಾ ಸಮಸ್ಯಾ ಪರಿಹಾರ ಅಂತ ಕರಿತೀವಿ. ಸಮಸ್ಯಾ ಪರಿಹಾರ ಅಂದ್ರೆ ನಾನು ಈಗಾಗಲೇ ಹೇಳದ್ನಲ್ಲ, ಪೆನ್ ಹತ್ತುತ್ತಾ ಇಲ್ಲ, ಪೆನ್ ಹತ್ತು ಮಾಡ್ಕೊಂಬಿಟ್ಟೆ, ಎಸ್ ಐ ಸಾಲ್ವ್ ಎ ಪ್ರಾಬ್ಲಮ್ ಅನ್ನಂಗೆ ಹೇಳಂಗಿಲ್ಲ. ದಟ್ ಇಸ್ ನಾಟ್ ದ ಪ್ರಾಬ್ಲಮ್. ಪ್ರಾಬ್ಲಮ್ ಅಂದರೆ ತುಂಬಾ ಎಫರ್ಟ್ ಹಾಕ್ಬೇಕು. ನಿನ್ನ ನಾರ್ಮಲ್ ಥಿಂಕಿಂಗ್ ಪ್ರೊಸೆಸ್ಗಳು, ನಿನ್ನ ನಾರ್ಮಲ್ ಆಕ್ಟ್ ಯಾವುದು ಉಪಯೋಗ ಬರಲ್ಲ ಅಲ್ಲಿ. ನಾರ್ಮಲ್ ಆಕ್ಟ್ ಅನ್ನ ಬಿಟ್ಟು ಎಕ್ಸ್ಟ್ರಾಆರ್ಡಿನರಿ ಆಗಿ ಏನಾದ್ರೂ ಮಾಡಿ ಪರ್ಮನೆಂಟ್ ಸೊಲ್ಯೂಷನ್ ಕೊಡ್ತಿದ್ದೀನಿ ಅಂದಾಗ ಅದನ್ನ ಪ್ರಾಬ್ಲಮ್ ಅಂತ ಕರಿಬಹುದು ಅನ್ನೋದು. ಓಕೆ, ಸೊ ಈ ಪ್ರಾಬ್ಲಮ್ ಸಾಲ್ವಿಂಗ್ ಹೇಗೆ ಅಂದ್ರೆ ಇಟ್ ಈಸ್ ಎ ಪ್ರೋಸೆಸ್ ಅನ್ನೋದನ್ನ ಹೇಳ್ತಾನೆ. ಪ್ರಾಬ್ಲಮ್ ಸಾಲ್ವಿಂಗ್ ಇಸ್ ಎ ಪ್ರೋಸೆಸ್, ಇದೊಂದು ಪ್ರಕ್ರಿಯೆ. ಪೆನ್ ಹತ್ತಂಗ್ ಮಾಡ್ತು ಬರಿತಾ ಇಲ್ಲ, ಹತ್ತಂಗ್ ಮಾಡೋದು ಅದೇನು ಪ್ರೋಸೆಸ್? ಅದು ಎಷ್ಟು ದಿವಸ ಬೇಕು ಹೇಳಿ, ಅದು ನಿಮ್ಗೆ ಎಷ್ಟು ದಿವಸ ಬೇಕು? ಒಂದೆರಡು ನಿಮಿಷಕ್ಕೆ ಹಿಂಗೆ ಹಿಂಗೇನು ಮಾಡ್ತೀರಿ, ಅದನ್ನ ಹಿಂದೆಗಡೆಯಿಂದ ಗಾಳಿ ಬ್ಲೋ ಮಾಡ್ತೀವಿ, ಬಂದ್ಬಿಡುತ್ತೆ. ಅದು ಆಗ್ಲಿಲ್ಲ, ಕೊನೆ ಪಕ್ಷ ಇನ್ನೊಂದಿದೆ ಆಲ್ಟರ್ನೇಟ್ ಅಲ್ವಾ? ಇಟ್ಸ್ ಎ ಪ್ರೋಸೆಸ್ ಅನ್ಬೇಕು, ಪ್ರಕ್ರಿಯೆ ತರ ನಡಿಬೇಕು. ನೋಡಿ, ಆ ಒಂದ್ ದಿವಸ ಮಣ್ಣೆ ತಕ್ಕಿ ಟ್ರೈನ್ ಬಿಟ್ಟಿದ್ದೀಯಲ್ಲ, ಅದೇನು ಪ್ರೋಸೆಸ್ ಅಲ್ಲ. 2-3 hours ಅಥವಾ 1 day, ಅದೇ ನಾನು ಪರ್ಮನೆಂಟ್ ಸೊಲ್ಯೂಷನ್. ಮಣ್ಣು ಬೀಳಬಾರ್ದು, ಟ್ರೈನ್ ನಿಲ್ಲಬಾರ್ದು, ಆ ಟ್ರೈನ್ ಇರೋ ಟ್ರ್ಯಾಕು ಹಾಗೆ ಇರಬೇಕು. ಅವಾಗ ಏನ್ ಮಾಡ್ತೀವಿ, 1-2 years ಪರ್ಮನೆಂಟ್ ಸೊಲ್ಯೂಷನ್ ಕೊಡೋದಕ್ಕೆ ಕೆಳಗಡೆಯಿಂದ ಒಂದು ಗೋಡೆ, ಅದಕ್ಕೊಂದು ತಡೆಗೋಡೆ, ಮೇಲ್ಗಡೆಯಿಂದ ಬರೋದನ್ನೆಲ್ಲ ನಿಲ್ಸಕ್ಕೊಂದು ತಡೆಗೋಡೆ, ಒಂದಷ್ಟು ಪಿಲ್ಲರ್ಸ್ ಏನೇನೋ ಹಾಕ್ಬೇಕಲ್ಲ. ಸೊ ದಿಸ್ ಈಸ್ ಎ ಪ್ರೋಸೆಸ್ ಅನ್ನೋದಕ್ಕೆ. ಹಾಗಾಗಿ ಪ್ರಾಬ್ಲಮ್ ಸಾಲ್ವಿಂಗ್ ಇಟ್ಸ್ ನಾಟ್ ಎನ್ ಆಕ್ಟ್, ಇಟ್ಸ್ ಎ ಪ್ರೋಸೆಸ್. ಅದು ಒಂದೇ ಒಂದು ಸಣ್ಣ ಕ್ರಿಯೆ ಅಲ್ಲ, ಅದೊಂದು ಪ್ರಕ್ರಿಯೆ ಅನ್ನೋದನ್ನ ಹೇಳ್ತಾನದು. ನೆಕ್ಸ್ಟ್, ಪ್ರಾಬ್ಲಮ್ ಸಾಲ್ವಿಂಗ್ ಈಸ್ ಕಾಗ್ನಿಟಿವ್. ಕಾಗ್ನಿಟಿವ್ ಅಂತ ಹೇಳಿದ್ರೆ ಇದು ಜ್ಞಾನಾತ್ಮಕವಾದಂಥದ್ದು. ಪೂರ್ತಿ ಇಲ್ಲಿ ಉಪಯೋಗಿಸ್ತಕ್ಕಂಥದ್ದು ಹೇಗೆ ಅಂದ್ರೆ ಕಾಗ್ನಿಟಿವ್ ಎಬಿಲಿಟೀಸ್ಗಳನ್ನೇ ಉಪಯೋಗಿಸ್ತಕ್ಕಂಥದ್ದು. ನಮ್ಮ ಥಿಂಕಿಂಗ್ ಪ್ರೋಸೆಸ್ ಬೇರೆ ಬೇರೆ ಏನೇನು ಉಪಯೋಗಿಸ್ತೀವಿ ಅದೆಲ್ಲನೂ ಕಾಗ್ನಿಟಿವ್ ಪ್ರೋಸೆಸ್ ಅಂತಲೇ ಕರಿತೀವಿ, ಕಾಗ್ನಿಟಿವ್ ಎಬಿಲಿಟಿ ಅಂತಲೇ ಕರಿತೀವಿ. ಹಾಗಾಗಿ ಪ್ರಾಬ್ಲಮ್ ಸಾಲ್ವಿಂಗ್ ಈಸ್ ಪ್ಯೂರ್ಲಿ ಕಾಗ್ನಿಟಿವ್ ಪ್ರೋಸೆಸ್. ನಮ್ಗೆ ಹೇಗೆ ನಾವು ರಿಯಾಕ್ಟ್ ಮಾಡ್ತೀವಿ, ನಮ್ಮ ಹಳೆ ನಾಲೆಡ್ಜ್ ಇರ್ಬೋದು ಅಥವಾ ಅದನ್ನ ರ್ಯಾಷನಲ್ ಥಿಂಕಿಂಗ್ ಮಾಡೋದಿರ್ಬೋದು, ಲಾಜಿಕಲ್ ಕನೆಕ್ಷನ್ ಕೊಡೋದಿರ್ಬೋದು, ಇವೆಲ್ಲನೂ ಕೂಡ ಕಾಗ್ನಿಟಿವ್ ಆದಂತ, ಅವೆಲ್ಲ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿ ವರ್ಕ್ ಮಾಡಿದ್ರೆ ಅದನ್ನ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಹೇಳಿ ಕರಿತೇವೆ. ಹಾಗಾಗಿ ಪ್ರಾಬ್ಲಮ್ ಸಾಲ್ವಿಂಗ್ ಈಸ್ ಕಾಗ್ನಿಟಿವ್, ಇದು ಜ್ಞಾನಾತ್ಮಕವಾದಂಥದ್ದು. ಸಮಸ್ಯಾ ಪರಿಹಾರ ಒಂದು ಜ್ಞಾನಾತ್ಮಕವಾದಂತಹ ಪ್ರಕ್ರಿಯೆ. ಪ್ರಾಬ್ಲಮ್ ಸಾಲ್ವಿಂಗ್ ಅನ್ನೋದು ಒಂದು ಪ್ರಕ್ರಿಯೆ, ಅದು ಕ್ರಿಯೆಯಲ್ಲ, ಪ್ರಕ್ರಿಯೆ ಅನ್ನೋದನ್ನು ಹೇಳ್ತಾನೆ. ಪ್ರಾಬ್ಲಮ್ ಸಾಲ್ವಿಂಗ್ ಈಸ್ ಡೈರೆಕ್ಟೆಡ್,
ಡೈರೆಕ್ಟೆಡ್ ನಿರ್ದೇಶಿತವಾದದ್ದು ಸಮಸ್ಯಾ ಪರಿಹಾರ ನಿರ್ದೇಶಿತವಾದದ್ದು ಅಂದ್ರೆ ಅದಕ್ಕೊಂದು ಗೈಡ್ ಲೈನ್ಸ್ ಇರುತ್ತೆ. ಇಟ್ ಈಸ್ ಗೈಡೆಡ್ ಬೈ ಪ್ರಾಬ್ಲಮ್ ಸಾಲ್ವರ್ಸ್ ಗೋಲ್ ಅನ್ನೋದನ್ನ ಹೇಳ್ತಾನೆ ಅವನು. ಪ್ರಾಬ್ಲಮ್ ಸಾಲ್ವಿಂಗ್ ಈಸ್ ಡೈರೆಕ್ಟೆಡ್, ಅದಕ್ಕೆ ನಿರ್ದೇಶಿತ ಇರುತ್ತೆ. ಹಿಂಗೇ ಇರ್ಬೇಕು, ಇದೇ ತರ ನಿಲ್ಬೇಕು, ಇಷ್ಟೇ ಹಾಕ್ಬೇಕು. ನೀವು ಆಯ್ತು ಸರ್ ನೀವೇನೋ ಹೇಳಿದಿರಿ ಏನೋ ರೈಲ್ವೆ ಟ್ರ್ಯಾಕ್ ಮಾಡ್ಸೋದನ್ನ ಹಾಕೊಂಡ್ಬಿಡಿ ಪಿಲ್ಲರ್ನ ಅಂತಂದ್ಬಿಟ್ಟು ಎಂಥದೋ ಒಂದು ಸಣ್ಣ ಪಿಲ್ಲರ್ ಹಾಕಂಗಿಲ್ಲ. ಅವ್ನು ಎಷ್ಟು ತಪ್ಪದ ಇದು ಹೇಳ್ತಾನೋ ಕಂಬಿ ಹೇಳ್ತಾನೋ ಅಷ್ಟೇ ಹಾಕ್ಬೇಕು, ಎಷ್ಟು ದಪ್ಪ ಪಿಲ್ಲರ್ ಹೇಳ್ತಾನೋ ಅಷ್ಟೇ ಹಾಕ್ಬೇಕು ನೋಡಿ. ಯಾಕೆಂದ್ರೆ ಡೈರೆಕ್ಟೆಡ್ ಅದು. ಹಿಂಗಾದ್ರೆ ನಿಲ್ಲುತ್ತಪ್ಪ, ನೀನ್ ಒಂಚೂರ ಏನೋ ಕಡಿಮೆ ಮಾಡಿದ್ರೆ ಬಿದ್ದೋಗ್ಬಿಡ್ತ ತಿರ್ಗ ಮತ್ತೆ ಪರ್ಮನೆಂಟ್ ಸೊಲ್ಯೂಷನ್ ಸಿಗೋದಿಲ್ಲ. ಮತ್ತೆ ಇಷ್ಟೇ ಎಲಿವೇಶನ್ ಇರ್ಬೇಕು. ಈ ವಾಟ ಅಂತೀವಿ ನೋಡಿ, ಎಲಿವೇಶನ್ ಕೂಡ ಅಂತದ್ದು, ಅದು ಎಲಿವೇಶನ್ ಇಷ್ಟೇ ಇರ್ಬೇಕು ಅಂತೀವಿ. ನಮ್ಮೂರ ಹಳೆ ರಸ್ತೆಗಳು ನೋಡಿ, ಹಳ್ಳಿ ಕಡೆ ಇರೋ ರಸ್ತೆಗಳು ಯಾವ್ದು ಇಲ್ಲ, ಎಲಿವೇಶನ್ ಇಲ್ಲ, ಹೆಚ್ಚದೂ ಇಲ್ಲ, ಸುಮ್ಮನೆ ಹೋಗ್ಬಿಡ್ತವೆ. ಅದೇ ಹೈವೇಗಳು ನೋಡಿ, ಹೈವೇಗಳು ತಿರುಕೊಂಬ ಟರ್ನಿಂಗ್ಗಳು ಇದ್ದಾಗ ನಮ್ಮ ಲೆಫ್ಟ್ ಸೈಡ್ ಅಲ್ಲಿ ಹೈಟ್ ಇರುತ್ತೆ, ರೈಟ್ ಸೈಡ್ ಅಲ್ಲಿ ಡೌನ್ ಇರುತ್ತೆ. ಯಾಕೆಂದ್ರೆ ಅದು ಎಲಿವೇಶನ್, ಟರ್ನಿಂಗ್ ಪಾಯಿಂಟ್ ಅಲ್ಲಿ ಹಂಗೇ ಇರಬೇಕು ಅಂತೇಳಿ. ಮಳೆ ರಸ್ತೆಗಳು ಯಾವುದು ಇರಲಿಲ್ಲ. ಸೊ ದಿಸ್ ಈಸ್ ಡೈರೆಕ್ಟೆಡ್ ಆಕ್ಟಿವಿಟಿ. ಹಾಗಾಗಿ ಪ್ರಾಬ್ಲಮ್ ಸಾಲ್ವಿಂಗ್ ಈಸ್ ಡೈರೆಕ್ಟೆಡ್, ಇಟ್ ಈಸ್ ಗೈಡೆಡ್ ಬೈ ಪ್ರಾಬ್ಲಮ್ ಸಾಲ್ವರ್ಸ್ ಗೋಲ್ಸ್. ಯಾರು ಡೈರೆಕ್ಟ್ ಮಾಡ್ತಾರೆ ಅಂದ್ರೆ ಬೇರೆ ಯಾರು ಬಂದು ಡೈರೆಕ್ಟ್ ಮಾಡಲ್ಲ ನಿಮ್ಮನ್ನ. ನಿಮ್ಮ ಗೋಲ್ಸ್ ಇದಾವಲ್ಲ, ಪ್ರಾಬ್ಲಮ್ಗೆ ಇಂಥ ಸೊಲ್ಯೂಷನ್ ಇಂಥ ಕಂಡಿಡಿಬೇಕು, ಇದು ಪರ್ಮನೆಂಟ್ ಅಂತ ನಿಮ್ ಗೋಲ್ ಏನ್ ಇಟ್ಕೊಂಡಿದ್ರೆ ಆ ಗೋಲೇ ನಿಮ್ಮನ್ನ ಡೈರೆಕ್ಟ್ ಮಾಡುತ್ತೆ. ನಾವು ಅನ್ಕೊಂಡಿರ್ತೀವಿ ಈ ಇದಕ್ಕೆ ಟ್ರೈನ್ ಬೀಳದೆ ಇರೋದಕ್ಕೆ ಅಥವಾ ಟ್ರೈನ್ ಸುಗಮವಾಗೋದಕ್ಕೆ ನಾನೇನೋ ಮಾಡ್ಬೇಕು, ಅದನ್ನೇನೋ ಬ್ರಿಡ್ಜ್ ಕಟ್ಬೇಕು. ಬ್ರಿಡ್ಜ್ ಗೋಲ್ ಎಷ್ಟು ಸರ್, ಒಂದು ವಾರ ಇದ್ರೆ ಸಾಕು ಸರ್ ಅಂದ್ರೆ ಆ ಒಂದು ವಾರಕ್ಕೆ ಎಷ್ಟು ಬೇಕು ಅಷ್ಟು ಆಕ್ಟಿವಿಟಿ ಇರುತ್ತೆ. ಒಂದು ವಾರ ಕರೆಕ್ಟ್ ಆಗಿ ಓಡಾಡೋ ಸಾಕು, ಬ್ರಿಡ್ಜ್ ಒಂದು ವಾರ ಇದ್ರೆ ಸಾಕು, ಇಲ್ಲ ಒಂದು 10 ವರ್ಷ ಇರ್ಲಿ ಸರ್ ಬ್ರಿಡ್ಜ್ ಅಂದ್ರೆ 10 ವರ್ಷದ ಗೋಲು ನಿಮಗೆ ಬೇಕಾದಕ್ಕೆ ಡೈರೆಕ್ಟ್ ಮಾಡುತ್ತೆ. ಇಲ್ಲ ಸರ್ ಒಂದು 100 ವರ್ಷ ಇದ್ಬಿಡ್ಲಿ, ಅದು ಏನು ಆಗದೆ ಬೇಡ, ಪರ್ಮನೆಂಟ್ ಆಗಿ ಇದ್ಬಿಡ್ಲಿ ಅಂದಾಗ 100 ವರ್ಷದ ಗೋಲ್ ಇದ್ದಲ್ಲ, 100 ವರ್ಷ ನನ್ನ ಸೇತುವೆ ಇರಬೇಕು ಅನ್ನೋ ಗೋಲ್ ಇರುತ್ತಲ್ಲ, ಅದೇನ್ ಮಾಡುತ್ತೆ, ಇದನ್ನೆಲ್ಲ ಡೈರೆಕ್ಟ್ ಮಾಡುತ್ತೆ. ಏಯ್ 100 ವರ್ಷ ಇರಬೇಕು ಹಿಂಗ್ ಮಾಡು, ನೀವ್ ಮನೆ ಕಟ್ಕೊಬೇಕಾದ್ರೆ ಒಂದು 10 ವರ್ಷ ಇರ್ಲಿ ಅಂತ ಕಟ್ತೀವ, ಇಲ್ಲ ತಾನೇ ಪರ್ಮನೆಂಟ್ ಆಗಿರ್ಲಿ ಅಂತ ಕಟ್ತೀವಿ. ಪರ್ಮನೆಂಟ್ ಆಗಿರ್ಬೇಕು ಅಂದಾಗ ಏಯ್ ಜಾಸ್ತಿ ದಿವಸ ಇರ್ಬೇಕು, ಇದ್ಮೇಲೆ ಒಂದ್ 3 ಫ್ಲೋರ್ ಕಟ್ಬೇಕು ಅಂತ ನನ್ ಗೋಲ್ ಇದೆ, ಮೇಲ್ಗಡೆ ಒಂದು PG ಮಾಡ್ಬೇಕು, ಮಧ್ಯದಲ್ಲಿ ಒಂದ್ ಬಾಡಿಗೆ ಕೊಡ್ಬೇಕು, ಕೆಳಗಡೆ ನಾನಿರ್ಬೇಕು, 3 ಫ್ಲೋರ್ ಇರ್ಬೇಕು ಅಂದಾಗ ನನ್ ಗೋಲ್ 3 ಫ್ಲೋರ್ ಹಾಕೊಂಡಿರೋದ್ರಿಂದ ಬೇಸ್ಮೆಂಟ್ ದೊಡ್ಡದಾಗ ಹಾಕು ಅಂತೀವಿ, ಪಿಲ್ಲರ್ ಹಾಕು ಅಂತೀವಿ, ಅದ್ರಲ್ಲಿ ಕಾಂಪ್ರಮೈಸ್ ಆಗದೇ ಇಲ್ಲ. ಇದು ಯಾಕೆ ಅಂದಾಗ ನಿಮ್ ಗೋಲ್ ಡೈರೆಕ್ಟೆಡ್ ಇದೆಲ್ಲ, ನಿಮ್ಮ ಪ್ರಾಬ್ಲಮ್ ಸಾಲ್ವರ್ ಗೋಲ್ ಏನಿರುತ್ತೆ ಅಪ್ರೋ ಆ ಗೋಲ್ ಡೈರೆಕ್ಟೆಡ್ ಇದು ನಡೀತಾ ಇರ್ತಕ್ಕಂಥದ್ದಾಗಿರುತ್ತೆ. ಹಾಗೆ ಪ್ರಾಬ್ಲಮ್ ಸಾಲ್ವಿಂಗ್ ಈಸ್ ಡೈರೆಕ್ಟೆಡ್, ಇಟ್ ಈಸ್ ಗೈಡೆಡ್ ಬೈ ದ ಪ್ರಾಬ್ಲಮ್ ಸಾಲ್ವರ್ಸ್ ಗೋಲ್ಸ್ ಅನ್ನೋದನ್ನ ಹೇಳ್ತಾನೆ. ನೆಕ್ಸ್ಟ್ ಪಾರ್ಟಿಸಿಪೆಂಟ್ಸ್ ಯಾರಾದ್ರೂ ವೇಟ್ ಮಾಡ್ತಿರಲಿಲ್ಲ. ಎಸ್, ಪ್ರಾಬ್ಲಮ್ ಸಾಲ್ವಿಂಗ್ ಈಸ್ ಪರ್ಸನಲ್. ಪ್ರಾಬ್ಲಮ್ ಸಾಲ್ವಿಂಗ್ ಈಸ್ ಪರ್ಸನಲ್, ಡಿಪೆಂಡ್ಸ್ ಆನ್ ಇಸ್ ನಾಲೆಡ್ಜ್ ಅಂಡ್ ಸ್ಕಿಲ್ಸ್. ಪ್ರಾಬ್ಲಮ್ ಸಾಲ್ವಿಂಗ್ ಈಸ್ ಪರ್ಸನಲ್, ಡಿಪೆಂಡ್ಸ್ ಆನ್ ಹಿಸ್ ನಾಲೆಡ್ಜ್ ಅಂಡ್ ಸ್ಕಿಲ್ ಅಂತ ಕರಿತೀವಿ. ಸಮಸ್ಯೆ ಪರಿಹಾರ ಅನ್ನೋದು ವೈಯಕ್ತಿಕವಾದದ್ದು. ಆ ವೈಯಕ್ತಿಕತೆ ಹೇಗಿರುತ್ತೆ ಅಂದಾಗ ಅವನ ಜ್ಞಾನ ಮತ್ತು ಕೌಶಲದ ಮೇಲೆ ಡಿಪೆಂಡ್ ಆಗಿರುತ್ತೆ, ನಿರ್ಧಾರಿತವಾಗಿರುತ್ತೆ. ಎಷ್ಟು ಮಟ್ಟಿಗೆ ಜ್ಞಾನವನ್ನು ಹೊಂದಿದ್ದಾನೆ, ಎಷ್ಟು ಸ್ಕಿಲ್ಸ್ ಯಾವ ಯಾವ ಕೌಶಲಗಳನ್ನು ಗಳಿಸ್ಕೊಂಡಿದ್ದಾನೆ ಅನ್ನೋದ್ರ ಮೇಲೆ ಪ್ರಾಬ್ಲಮ್ ಸಾಲ್ವಿಂಗ್ ಡಿಪೆಂಡ್ ಆಗಿರುತ್ತೆ. ಅವನು ತುಂಬಾ ಅಡ್ವಾನ್ಸ್ಡ್ ನಾಲೆಡ್ಜ್, ತುಂಬಾ ಅಡ್ವಾನ್ಸ್ಡ್ ಇವನು ನಮ್ಮ ಸರ್ ಎಂ ವಿ ವಿಶ್ವೇಶ್ವರಯ್ಯನವರು ಅಂತೀವಿ. ವಿಶ್ವೇಶ್ವರಯ್ಯರ ಒಂದು ಸಮಸ್ಯೆ ಬಗ್ಗೆ ಹೇಳಿದ್ರೆ ಅವ್ರದ್ದು ಪರ್ಮನೆಂಟ್ ಸೊಲ್ಯೂಷನ್ ಕೊಡ್ತಾ ಇದ್ರು. ಅವ್ರ ನಾಲೆಡ್ಜೇ ಬೇರೆ, ಅವ್ರ ಸ್ಕಿಲ್ಸ್ಗಳೇ ಬೇರೆ. ಮೊನ್ನೆ ಯಾವುದೋ ಒಂದು ಯೂಟ್ಯೂಬ್ ಇದರಲ್ಲಿ ನೋಡಿದೆ, ಏನೋ ಅಮೇರಿಕಾದವರು ಏನೋ ಯಾವುದೋ ಒಂದು ಡ್ಯಾಮ್ ಕಟ್ಕೊಡಿ ಅಂತ ಕೇಳಿದ್ಕೆ ಅವರು ನಮ್ಮ ಇಂಡಿಯಾ ಹೆಸರು ಇಡಬೇಕು ಅಲ್ಲಿಗೆ ಅಂತ. ಅವ್ರು ಹೇಳಿದಾಗ ಇಲ್ಲ ಇಲ್ಲ ಹಂಗೆಲ್ಲ ಇಂಡಿಯಾ ಹೆಸರಲ್ಲಿ ಇಡಕ್ಕಾಗಲ್ಲ, ನಾವು ಅಮೇರಿಕಾದ ಡ್ಯಾಮು ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಕಟ್ತಾ ಇದೀವಿ, ನಿಮ್ಮ ಹೆಸರು ಇಂಡಿಯಾ ಯಾಕೆ ಹೆಸರು ಇಡೋಣ ಅಂತಂದಾಗ ಬೇಕಾದ್ರೆ ಅದು ವಿಡಿಯೋ ಲಿಂಕ್ ಇದೆ ಕಳಿಸ್ತೀನಿ. ಅವಾಗ ಒಂದು ಡ್ಯಾಮ್ ಕಟ್ಕೊಟ್ಟಿದ್ದಾರೆ, ಆ ಡ್ಯಾಮ್ ಮೇಲ್ಗಡೆಯಿಂದ ಏರಿಯಲ್ ವ್ಯೂ ನೋಡಿದ್ರೆ ಇಂಡಿಯಾ ತರ ಕಾಣಿಸುತ್ತಂತೆ, ಆ ತರ ಶೇಪ್ ಮಾಡಿದ್ದಾರೆ. ಮತ್ತೆ ಒಂದು ಇಂಡಿಯಾ ಅಂತೇಳಿ ಸಣ್ಣದಾಗಿ ಬರ್ದಿದ್ದಾರಂತೆ, ಅದ್ರ ಮೇಲೆ ಬರ್ದಿರೋದು ಆ ಕಲ್ಲು ಮೇಲೆ ಬರ್ದಿದ್ದಾರೆ. ಆ ಕಲ್ಲು ತೆಗಿಬೇಕು, ಆ ಕಲ್ಲು ತೆಗೆದ್ರೆ ಡ್ಯಾಮ್ ಹೋಗುತ್ತಂತೆ ಫುಲ್. ಅದೊಂದೇ ಒಂದು ಕಲ್ಲನ್ನ ತೆಗೆದ್ರೆ ಇಂಡಿಯಾ ಅನ್ನೋದ್ರಲ್ಲಿ INDIA ಅಂತಿದೆಯಲ್ಲ ಕಲ್ಲು, ಆ ಕಲ್ಲು ತೆಗೆದ್ರೆ ಇಡೀ ಡ್ಯಾಮ್ ಕುಸ್ತೋಗುತ್ತಂತೆ ಅಂತ ಇವರು. ಇವ್ರು ಹೇಗೆ ಅಂದ್ರೆ ಇಟ್ಸ್ ಡಿಪೆಂಡ್ಸ್ ಆನ್ ದ ನಾಲೆಡ್ಜ್ ಅಂಡ್ ಸ್ಕಿಲ್ ಅಂತೀವಿ. ಈಗ ಈಗ ನನ್ಗೆ ಇದೆ ಇದು ತುಂಬಾ ದೊಡ್ಡದಾಗುತ್ತೆ. ಈಗ ಏನಾಯ್ತು ಗೊತ್ತಾ, ನನ್ ಮಗಳು ಆಕ್ಚುಲಿ ಕ್ಲಾಸು ಮಾಡ್ತಾ ಇದ್ದಾರೆ, ಅವ್ರಿಗೆ 12:30 ಕ್ಲಾಸ್ ಇದೆ, 11:00 ಅವಳ ಫ್ರೆಂಡ್ ಒಬ್ಳು ಬಂದಿಲ್ಲ. ಅವಳ ಫ್ರೆಂಡ್ ತುಂಬಾ ಸರಿ ಟ್ರೈ ಮಾಡಿದಾಳೆ, ಜಾಯ್ನ್ ಆಗಕ್ಕಾಗಿಲ್ಲ ಕ್ಲಾಸ್ಗೆ. ಏನ್ ಮಾಡಿದಾಳೆ ಅಂದ್ರೆ, ಇಲ್ಲಿ ನನ್ನ ಲ್ಯಾಪ್ಟಾಪ್ ಅಲ್ಲಿ ಅವಳು ಕನೆಕ್ಟ್ ಆಗಿರೋದು,
ಆ ಲ್ಯಾಪ್ಟಾಪ್ ಮುಂದಕ್ಕೆ ಏನ್ ಮಾಡಿದಾಳೆ, ನಂದೊಂದು ಮೊಬೈಲ್ ಇತ್ತಲ್ಲ, ಮೊಬೈಲ್ ಅಲ್ಲಿ ವಾಟ್ಸಪ್ ವಿಡಿಯೋ ಕಾಲ್ ಮಾಡಿದಾಳ ಅವಳಿಗೆ, ಅವಳ ಫ್ರೆಂಡ್ಗೆ. ಮಾಡ್ಬಿಟ್ಟು ಈ ಇದೆಯಲ್ಲ ಟ್ರೈಪಾಡ್ ಸ್ಟ್ಯಾಂಡ್ ಇದೆ ಒಂದು, ಈ ಟ್ರೈಪಾಡ್ ಸ್ಟ್ಯಾಂಡ್ ಕನೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಇಕ್ಕಿದಾಳೆ ಮುಂದೆ ಗಿಡಕ್ಕೆ ಲ್ಯಾಪ್ಟಾಪ್ಗೆ. ಇಲ್ಲಿ ಈ ಮೊಬೈಲ್ ಇಂದ ಇಲ್ಲಿ ನೋಡ್ತಾ ಇದ್ದಾಳೆ ಅವಳು ಕ್ಲಾಸ್ ಮಾಡೋದನ್ನ. ನಾನು ಬಂದೆ, ಏನಿದು ಅಂದ್ರೆ ಅಪ್ಪ ಅವಳು ಕನೆಕ್ಟ್ ಆಗಿಲ್ಲ, ಸೊ ಅದಕ್ಕೆ ನಾನು ಏನ್ ಮಾಡಿದೀನಿ, ಈ ಮೊಬೈಲ್ ನಿಂದ ಅವಳಿಗೆ ವಿಡಿಯೋ ಕಾಲ್ ಮಾಡಿ ಈ ಸ್ಕ್ರೀನ್ ನೋಡ್ಕೊಂತಾಳೆ ಬರ್ಕೊಂತಾಳ ಅವಳು, ಏನ್ ಮಾಡಿದ್ರು ಕನೆಕ್ಟ್ ಆಗ್ತಿಲ್ಲ ಅವಳಿಗೆ ಅಂತ ಹೇಳಿದ್ರು. ಇದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ ತನ್ನದೇ ಆದಂತ ಜ್ಞಾನ, ತನ್ನದೇ ಆದಂತ ಕೌಶಲಗಳನ್ನ ಹೇಗೆ ಉಪಯೋಗಿಸ್ಕೊಳ್ತಾರೆ ಅನ್ನೋದು. ನಿಜ ನನಗೂ ಅದು ಐಡಿಯಾ ಬಂದಿಲ್ಲ, ಆ ಐಡಿಯಾ ನನಗೂ ಬಂದಿಲ್ಲ. ಈಗ ನಿಮ್ಮಲ್ಲಿ 35 ಜನ ಇದೀವಿ, 35 ಜನ ಯಾರೋ ಬರ್ದೇ ಇರೋರ್ಗೆ ನೀವು ಯಾರನ್ನು ಬಳಸ್ಬೋದಾಗಿತ್ತೇನೋ, ಅಥವಾ ಬಳಸ್ತಿದ್ರೇನೋ ಗೊತ್ತಿಲ್ಲ. ಆದ್ರೆ ಈ ಐಡಿಯಾಸ್ ಯಾರಿಗೆ ಬರುತ್ತೆ ಅಂದಾಗ, ಯಾವ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಬೇಕು ಅಂತ ಬರ್ತವೆ, ಅದು ಅವರ ನಾಲೆಡ್ಜ್ ಮೇಲೆ ಸ್ಕಿಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋದನ್ನ ಹೇಳೋದಕ್ಕೆ ಹೇಳಿದ್ರು. ಹಾಗಾಗಿ ಇಟ್ ಈಸ್ ಪರ್ಸನಲ್, ಇಟ್ಸ್ ಡಿಪೆಂಡ್ಸ್ ಆನ್ ಹಿಸ್ ನಾಲೆಡ್ಜ್ ಅಂಡ್ ಸ್ಕಿಲ್ ಅನ್ನೋದನ್ನ ಹೇಳ್ತೇವೆ. ಅವನ ನಾಲೆಡ್ಜ್ ಅವನ ಸ್ಕಿಲ್ಸ್ಗಳು ಏನಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದಾಗಿರುತ್ತೆ ಯಾವಾಗಲೂ. ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಇಟ್ಸ್ ಇನ್ ಪರ್ಸನಲ್ ಡಿಪೆಂಡ್ಸ್ ಆನ್ ಹಿಸ್ ನಾಲೆಡ್ಜ್ ಅಂಡ್ ಸ್ಕಿಲ್ ಅನ್ನೋದನ್ನ ಹೇಳ್ತೇವೆ. ಸೊ ದಿಸ್ ಈಸ್ ಅಬೌಟ್ ದ ಪ್ರಾಬ್ಲಮ್ ಸಾಲ್ವಿಂಗ್ ಕಾನ್ಸೆಪ್ಟ್, ಪ್ರಾಬ್ಲಮ್ ಸಾಲ್ವಿಂಗ್ ಅಂದ್ರೆ ಹೇಗಿರುತ್ತೆ ಅಂತ. ಓಕೆ, ಸೊ ಏನಾದರೂ ಡೌಟ್ ಇದ್ರೆ ಕೇಳಿ, ಮುಂದಕ್ಕೆ ಹೋಗ್ತೀನಿ. If you have any doubts regarding the problem solving, the concept of problem solving, ಹೇಳ್ಬೋದು, ಮುಂದಕ್ಕೆ ಹೋಗ್ತೀನಿ. ಈಗ ಅರ್ಥ ಆಗಿದೆ ಅನ್ಸುತ್ತೆ, ಆಗ್ಲೇ ಏನೇನೋ ಹೇಳ್ತಾ ಇದ್ರಲ್ಲ ನಾನು ಕೇಳಿದಾಗ. ಸೊ ಅವ್ರಿಗೇನಾದ್ರು ಅರ್ಥ ಆಗಿದೆ ಅನ್ಸುತ್ತೆ ಡೌಟ್, ಸರ್ ಆಗ್ಲೇ ಸೊಲ್ಯೂಷನ್ಸ್ ಇಟ್ಕೊಂಡಿರ್ತೀವಿ, ಬೇರೆ ಬೇರೆ ಯೋಚನೆ ಮಾಡ್ತೀವಿ ಅಂತೆಲ್ಲ ಅಂದ್ರಲ್ಲ, ಯಾವುದು ಪ್ರಾಬ್ಲಮ್ ಅಲ್ಲ ಅನ್ನೋದು ನಿಮ್ಗೆ ಅರ್ಥ ಆಗಿರ್ಬೇಕೀಗ. ಯಾಕಂದ್ರೆ ಪ್ರಾಬ್ಲಮ್ ಬಂದಾಗ ಡೆಲಿಬರೇಟ್ ಆಕ್ಟ್ ಆಗ್ಬೇಕು, ಕೋಆಪರೇಟಿವ್ ಪ್ರೋಸೆಸ್ ಆಗಬೇಕು, ಮತ್ತೆ ನಾರ್ಮಲ್ ಇವು ಯಾವ್ದು ಮೆಥಡ್ಸ್ಗಳು ಅಲ್ಲೇ ಅಡಾಪ್ಟ್ ಆಗೋದಿಲ್ಲ ಅನ್ನೋದನ್ನ. ಓಕೆ, ಎಸ್, ಡೆಫಿನೇಷನ್ ನೋಡೋಣ. ಮೊದಲನೇ ಡೆಫಿನೇಷನ್ ಒಂದಿದೆ, ಮೇಯರ್ ಅವ್ರು ಕೊಟ್ಟಿರ್ತಕ್ಕಂಥ ಡೆಫಿನೇಷನ್ ಇದೆ ನೋಡಿ ಇದು. ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಈಸ್ ಕಾಗ್ನಿಟಿವ್ ಪ್ರೋಸೆಸ್ ಡೈರೆಕ್ಟೆಡ್ ಅಟ್ ಅಚೀವಿಂಗ್ ಎ ಗೋಲ್ ವೆನ್ ನೋ ಸೊಲ್ಯೂಷನ್ ಮೆಥಡ್ ಈಸ್ ಆಬ್ವಿಯಸ್ ಟು ದ ಪ್ರಾಬ್ಲಮ್ ಸಾಲ್ವರ್. ನೋಡಿ ಇಲ್ಲಿ ಮೇಯರ್ ಅವರು ಹೇಳಿರ್ತಕ್ಕಂಥ ಡೆಫಿನೇಷನ್ ಇದೆ. Problem solving is cognitive process directed at achieving a goal when no solution method is obvious to the problem solver. Problem solver ge samasyeyanna parihara maadtakkantavige yavude parihara vidhana doriyadiddaga, yavude parihara vidhana doriyadiddaga, idu yavude parihara vidhana doriyadiddaga andre ellirthavi parihara vidhanagalu andre namma normal method galu normally try madakke hogtivalla, ing madidra aitu ಈ ತರ ಮಾಡಿದ್ರೆ ಬರ್ಬೋದೇನೋ ನೋಡೋಣ ಅಂತೇಳಿ ನಾರ್ಮಲ್ ಆಗಿ ಟ್ರೈ ಮಾಡ್ತೀವಲ್ಲ, ಸಾಮಾನ್ಯವಾಗಿ ಉಪಯೋಗಿಸ್ತಕ್ಕಂಥ ವಿಧಾನಗಳು ಇರ್ತಾವಲ್ಲ ಆ ವಿಧಾನಗಳಲ್ಲ. ದೊರೆಯದಿದ್ದಾಗ ಕೈಗೊಳ್ಳುವ, ಇದು ಕೈಗೊಳ್ಳುವ ಒಂಚೂರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ನೋಡ್ಕೊಳ್ಬೇಕಾದ್ರೆ. ಸಮಸ್ಯಾ ಪರಿಹಾರ ಎನ್ನುವುದು ಗುರಿ ಸಾಧನೆಯ ಕಡೆಗೆ ನಿರ್ದೇಶಿತವಾಗಿರುವ ಮತ್ತು ಸಮಸ್ಯೆ ಪರಿಹರಿಸುವ ವ್ಯಕ್ತಿಗೆ ಯಾವುದೇ ಪರಿಹಾರ ವಿಧಾನ ದೊರೆಯದಿದ್ದಾಗ ಕೈಗೊಳ್ಳುವ ಬೌದ್ಧಿಕ ಪ್ರಕ್ರಿಯೆ ಅಂತ ಹೇಳ್ತಾನೆ. ಪ್ರಾಬ್ಲಮ್ ಸಾಲ್ವಿಂಗ್ ಈಸ್ ಕಾಗ್ನಿಟಿವ್ ಪ್ರೋಸೆಸ್ ಡೈರೆಕ್ಟೆಡ್ ಅಟ್ ವಿಚ್ ಅಟ್ ಅಚೀವಿಂಗ್ ಎ ಗೋಲ್ ವೆನ್ ನೋ ಸೊಲ್ಯೂಷನ್ ಮೆಥಡ್ ಈಸ್ ಆಬ್ವಿಯಸ್ ಟು ದ ಪ್ರಾಬ್ಲಮ್ ಸಾಲ್ವರ್ ಅನ್ನೋದು ಮೇಯರ್ ಅವರ ಪ್ರಕಾರ ಇರ್ತಕ್ಕಂಥದ್ದು. ಓಕೆ, ಸಮಸ್ಯಾ ಪರಿಹಾರ ಗುರಿ ಸಾಧನೆಯ ಕಡೆಗೆ ಹೋಗ್ತಾ ಇರಬೇಕಾದ್ರೆ ನಿರ್ದೇಶಿತವಾದಂತ ಕ್ರಿಯೆ ಇದು, ನಾನಾಗ್ಲೇ ಹೇಳಿದೆ ಡೈರೆಕ್ಟೆಡ್ ಅಂತೇಳಿ. ಸೊ ಹಾಗಾಗಿ ಇಟ್ ಈಸ್ ಡೈರೆಕ್ಟೆಡ್ ಕಡೆಗೆ ನಿರ್ದೇಶಿತವಾಗಿರುವ ಮತ್ತು ಸಮಸ್ಯೆ ಪರಿಹರಿಸುವ ವ್ಯಕ್ತಿಗೆ ಯಾವುದೇ ಪರಿಹಾರ ವಿಧಾನ ದೊರೆಯದಿದ್ದಾಗ, ಯಾವುದು ಸಿಗ್ತಾ ಇಲ್ಲ ಆ ಟೈಮಲ್ಲಿ ತೆಗೆದುಕೊಳ್ತಕ್ಕಂತ ಕೈಗೊಳ್ಳುವ ಬೌದ್ಧಿಕ ಪ್ರಕ್ರಿಯೆಯೇ ಪ್ರಾಬ್ಲಮ್ ಸಾಲ್ವಿಂಗ್ ಅನ್ನೋದನ್ನ ಹೇಳ್ತಾರೆ. ಓಕೆ, ಇದು ಮೇಯರ್ ಅವರ ಒಂದು ಡೆಫಿನೇಷನ್. ಸೊ ನೆಕ್ಸ್ಟ್ ವುಡ್ವರ್ತ್, ಏನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಬಂದಿದ್ದಾವೆ. ಸೊ ವುಡ್ವರ್ತ್ ಅಂಡ್ ಮಾರ್ಕ್ವಿಸ್ ಅವರು ಹೇಳೋ ಪ್ರಕಾರ ಪ್ರಾಬ್ಲಮ್ ಸಾಲ್ವಿಂಗ್ ಬಿಹೇವಿಯರ್ಸ್ ಅಕ್ಕರ್ಸ್ ಇನ್ ನಾವೆಲ್ ಆರ್
ಡಿಫಿಕಲ್ಟ್ ಸಿಚುಯೇಷನ್ಸ್ ಹೊಸ ಸನ್ನಿವೇಶದಲ್ಲಿ ಅಂತಾರೆ. ಯಾವಾಗ ಬರುತ್ತೆ ಇದು ಪ್ರಾಬ್ಲಮ್ ಸಾಲ್ವಿಂಗ್ ಬಿಹೇವಿಯರ್ ಅಂದ್ರೆ ಸಮಸ್ಯೆ ಬಗೆಹರಿಸುವ ವರ್ತನೆ ಯಾವಾಗ ಬರುತ್ತೆ ಅಂದ್ರೆ ಇನ್ ನಾವೆಲ್ ಆರ್ ಡಿಫಿಕಲ್ಟ್ ಸಿಚುಯೇಷನ್ಸ್ ತುಂಬಾ ಕಠಿಣವಾದಂತ ಸನ್ನಿವೇಶಗಳು ಅಥವಾ ಹೊಸ ಸನ್ನಿವೇಶಗಳಲ್ಲಿ ವ್ಯಕ್ತವಾಗ್ತಕ್ಕಂತ ಒಂದು ಬಿಹೇವಿಯರ್ ಇದು ವರ್ತನೆ. ಇನ್ ವಿಚ್ ಎ ಸೊಲ್ಯೂಷನ್ ಇಸ್ ನಾಟ್ ಒಪ್ಟೈನಬಲ್ ಬೈ ಹ್ಯಾಬಿಚುಯಲ್ ಮೆಥಡ್ಸ್. ನೋಡಿ ಪ್ರತಿ ಸಾರಿ ಉಪಯೋಗಿಸ್ತಕ್ಕಂತ ಅವ್ಯಾಸದ ರೂಪದಲ್ಲಿ ಉಪಯೋಗಿಸ್ತಕ್ಕಂತ ವಿಧಾನಗಳೇನಿದಾವೆ ಆ ವಿಧಾನಗಳನ್ನೆಲ್ಲ ಅಪ್ಲೈ ಮಾಡಿದಾಗಲೂ ಕೂಡ ಬರಲಿಲ್ಲ ಅಂದ್ರೆ ಇನ್ ವಿಚ್ ಎ ಸೊಲ್ಯೂಷನ್ ಇಸ್ ನಾಟ್ ಒಪ್ಟೈನಬಲ್ ಬೈ ಹ್ಯಾಬಿಚುಯಲ್ ಮೆಥಡ್ಸ್. ನಾವು ದಿನ ಪ್ರತಿನಿತ್ಯ ಪ್ರತಿ ಟೈಮಲ್ಲಿ ಉಪಯೋಗಿಸ್ತಕ್ಕಂತ ಅವ್ಯಾಸಕ್ಕೋಸ್ಕರ ಬಳಸ್ತಕ್ಕಂಥ ನಮ್ಮ ನಾರ್ಮಲ್ ಮೆಥಡ್ಗಳಿದಾವಲ್ಲ ಆ ಮೆಥಡ್ಗಳನ್ನ ಯಾವುದನ್ನು ಉಪಯೋಗಿಸಿದಾಗ್ಲೂ ಕೂಡ ನಿಮಗೆ ಸೊಲ್ಯೂಷನ್ ಸಿಗ್ಲಿಲ್ಲ ಅಂದಾಗ ಅಂತ ಕಠಿಣ ಪರಿಸ್ಥಿತಿಯಲ್ಲಿ ಅಂತ ಕಠಿಣ ಸನ್ನಿವೇಶಗಳಲ್ಲಿ ಅಥವಾ ಹೊಸ ಸನ್ನಿವೇಶದಲ್ಲಿ ವ್ಯಕ್ತವಾಗುವಂತಹ ವರ್ತನೆ ಏನಿದೆ ಆ ವರ್ತನೆಗೆ ನಾವು ಪ್ರಾಬ್ಲಮ್ ಸಾಲ್ವಿಂಗ್ ಬಿಹೇವಿಯರ್ ಅಂತೇಳಿ ಕರಿತಾನೆ. ಆಫ್ ಅಪ್ಲೈಯಿಂಗ್ ಕಾನ್ಸೆಪ್ಟ್ಸ್ ಅಂಡ್ ಪ್ರಿನ್ಸಿಪಲ್ಸ್ ಡಿರೈವ್ಡ್ ಫ್ರಮ್ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೂ ಹೇಳ್ತಾನೆ. ನೋಡಿ ಆಗ್ಲೇ ಹೇಳಿದ್ರಿ, ಆಗ್ಲೇ ಎಲ್ಲೋ ಇಟ್ಕೊಂಡಿರ್ತೀವಿ ಬೇರೆ ಯಾರೋ ಕಂಡಿಡ್ದಿರ್ತಾರ ಆ ಸಮಸ್ಯೆಗೆ ಪರಿಹಾರ, ಆ ಪರಿಹಾರ ಇಲ್ಲಿ ಅಪ್ಲೈ ಮಾಡ್ತೀವಿ ಸರ್ ಅಂದ್ರಿ. ಅದು ನೋಡಿ ಅದು ಹೇಳ್ತಾನೆ ಡಿರೈವ್ಡ್ ಫ್ರಮ್ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ವೆರಿ ಸಿಮಿಲರ್ ಸಿಚುಯೇಷನ್ ಅಂತಾನೆ. ಅದೇ ರೀತಿಯ ಈಗಾಗಲೇ ಆಗಿರಬಹುದಾದಂತ ಅಂಥದೇ ಅನುಭವವನ್ನ ತಗೊಂಡ್ಬಂದು ಇಲ್ಲಿ ಅಪ್ಲೈ ಮಾಡಿದ್ರು ಬರ್ತಾ ಇಲ್ಲ. ಯಾರೋ ಸಾಲ್ವ್ ಮಾಡಿದ್ರೆ ಸೇಮ್ ಪ್ರಾಬ್ಲಮ್ನ ಸೇಮ್ ಸೊಲ್ಯೂಷನ್ ಇದೆ ಆ ಸೊಲ್ಯೂಷನ್ ತಗೊಂಡ್ಬಂದು ಇಲ್ಲಿ ಅಪ್ಲೈ ಮಾಡ್ತಾ ಇದ್ರಿ ಅವಾಗ್ಲೂ ಬರ್ತಾ ಇಲ್ಲ ಅಂತಂದಾಗ ಅದನ್ನ ಹೇಳ್ತಾನೆ. ಡಿರೈವ್ಡ್ ಫ್ರಮ್ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ವೆರಿ ಸಿಮಿಲರ್ ಸಿಚುಯೇಷನ್, ಸಿಮಿಲರ್ ಸಿಚುಯೇಷನ್ ಅಲ್ಲಿ ಯೂಸ್ ಮಾಡಿರ್ತಕ್ಕಂಥದ್ದು ತಗೊಂಡ್ಬಂದು ಇಲ್ಲಿ ಯೂಸ್ ಮಾಡಿದ್ರು ಬರ್ತಾ ಇಲ್ಲ. ಅದು ಹೊಸ ಸನ್ನಿವೇಶ, ಅದು ಒಂದು ಕಠಿಣವಾದಂತ ಸನ್ನಿವೇಶ. ಆ ಕಠಿಣವಾದಂತ ಅಥವಾ ಹೊಸ ಸನ್ನಿವೇಶದಲ್ಲಿ ಉಪಯೋಗಿಸಬಹುದಾದಂತ ಅಥವಾ ವ್ಯಕ್ತವಾಗುವಂತಹ ಸಮಸ್ಯಾ ಪರಿಹಾರ ವರ್ತನೆಯೇ ಸಮಸ್ಯಾ ಪರಿಹಾರ ವಿಧಾನ ಅಂತೇಳಿ ಕರೀತಾನೆ. ಸಮಸ್ಯಾ ಪರಿಹಾರ ಅಂತ ಯಾವ ಪ್ರಾಬ್ಲಮ್ ಯಾವ ಮೆಥಡ್ ಯೂಸ್ ಮಾಡಿದ್ರು ಬರ್ತಾ ಇಲ್ಲ, ಯಾರು ಮಾಡಿದ್ರು ಅದನ್ನೆಲ್ಲ ತಗೊಂಬಂದಿಲ್ಲ ಅಪ್ಲೈ ಮಾಡ್ತಿದ್ದೀನಿ ಆದ್ರೂ ಸರಿ ಹೋಗ್ತಾ ಇಲ್ಲ, ಆಗ ಸ್ಟಾರ್ಟ್ ಆಗುತ್ತೆ ಒಂದು ಡಿಫಿಕಲ್ಟ್ ಸಿಚುಯೇಷನ್. ಆ ಡಿಫಿಕಲ್ಟ್ ಸಿಚುಯೇಷನ್ ಫೇಸ್ ಮಾಡೋದಕ್ಕೆ ಇರ್ತಕ್ಕಂಥದ್ದೇ ಪ್ರಾಬ್ಲಮ್ ಸಾಲ್ವಿಂಗ್ ಅನ್ನೋದನ್ನು ವುಡ್ವರ್ತ್ ಅವರು ಮತ್ತೆ ಮಾರ್ಕ್ವಿಸ್ ಅವರು ಹೇಳಿರ್ತಕ್ಕಂಥದ್ದು. ಓಕೆ, ಸೊ ಲಾಸ್ಟ್ ಒನ್ ಸ್ಕಿನ್ನರ್ ಅವರು ಹೇಳಿರೋದು ಪ್ರಾಬ್ಲಮ್ ಸಾಲ್ವಿಂಗ್ ಇಸ್ ಎ ಪ್ರಾಸೆಸ್ ಆಫ್ ಓವರ್ಕಮಿಂಗ್ ಡಿಫಿಕಲ್ಟೀಸ್. ಇಟ್ಸ್ ಎ ಪ್ರಾಸೆಸ್ ಆಫ್ ಓವರ್ಕಮಿಂಗ್ ಡಿಫಿಕಲ್ಟೀಸ್ ದಟ್ ಅಪಿಯರ್ ಟು ಇಂಟರ್ಫಿಯರ್ ವಿತ್ ದ ಅಟೈನ್ಮೆಂಟ್ ಆಫ್ ಎ ಗೋಲ್ ಅನ್ನೋದನ್ನ ಹೇಳ್ತಾನೆ. ಪ್ರಾಬ್ಲಮ್ ಸಾಲ್ವಿಂಗ್ ಇಸ್ ಎ ಪ್ರಾಸೆಸ್ ಆಫ್ ಓವರ್ಕಮಿಂಗ್ ಡಿಫಿಕಲ್ಟೀಸ್ ದಟ್ ಅಪಿಯರ್ ಟು ಇಂಟರ್ಫಿಯರ್ ವಿತ್ ದ ಅಟೈನ್ಮೆಂಟ್ ಆಫ್ ಗೋಲ್. ಗುರಿ ಕಡೆಗೆ ನಿರ್ದೇಶಿತವಾಗಿರ್ತಕ್ಕಂಥ ಅಥವಾ ಗುರಿಯ ಸಾಧನೆಯಲ್ಲಿ ಬರಬಹುದಾದಂತ ಅಡೆತಡೆಗಳನ್ನ ಅಡೆತಡೆಗಳನ್ನ ನಿವಾರಿಸಿಕೊಳ್ಳಲು ಉಪಯೋಗಿಸ್ತಕ್ಕಂಥ ಪ್ರಕ್ರಿಯೆ ಅನ್ನೋದನ್ನ ಹೇಳ್ತಾನೆ. ನಿವಾರಿಸಿಕೊಳ್ಳಲು ಉಪಯೋಗಿಸುವಂತಹ ಪ್ರಕ್ರಿಯೆಯೇ ಸಮಸ್ಯಾ ಪರಿಹಾರ ಅಥವಾ ಸಮಸ್ಯಾ ಪರಿಹಾರ ಕಂಡಿಡ್ತಕ್ಕಂಥದ್ದು ಅಂತ. ಸೊ ಇದು ಸಮಸ್ಯೆ ಪರಿಹಾರಕ್ಕೆ ಸಂಬಂಧಪಟ್ಟಂತೆ. ಎಸ್, ಟೈಮ್ ಆಗ್ತಾ ಇದೆ, ಒಂದು ನಿಮಿಷ ಇರೋದ್ರಿಂದ ನಾನು ಮತ್ತೆ ಇದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೀನಿ. ಓಕೆ, ಒಂದು ಲಿಂಕ್ ಕಳಿಸ್ತೀನಿ, ಒಂದು ಡಾಕ್ಯುಮೆಂಟ್ ಕಳಿಸ್ತೀನಿ ಸಮಸ್ಯಾ ಪರಿಹಾರಕ್ಕೆ ಸಂಬಂಧಪಟ್ಟಂತೆ, ಅದನ್ನು ಓದ್ಬಿಟ್ಟು ನೆಕ್ಸ್ಟ್ ನಾನು ಕೇಳಿದಾಗ ಆನ್ಸರ್ ಮಾಡಿ. ಓಕೆ, ಬೈ.